ಓಕೆ ಎಲ್ರಿಗೂ ಕೂಡ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಸ್ವಾಗತ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಓಕೆ ಕೂಡ ಬಂದಿದ್ದೀರಿ ಅಲ್ವಾ ಜಾಯಿನ್ ಅಂತ ಒಂದು ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿದ್ಯಾರ್ಥಿಗಳು ಜಾಯಿನ್ ಆಗಬಹುದು ಒಂದೇ ನಿಮಿಷ ನಾನು ನೋಟಿಫಿಕೇಶನ್ ಕಳಿಸ್ತೀನಿ ಗ್ರೂಪ್ ನಲ್ಲಿ ಜಾಯಿನ್ ಆಗೋ ಆಗ್ಲಿ ಪಾಪ ಒಬ್ಬೊಬ್ರಿಗೆ ಗೊತ್ತಿರಲ್ಲ ಸೊ ಎಲ್ರು ಕೂಡ ಕಣ್ ಮುಚ್ಕೊಂಡು ಕುಳಿತುಕೊಳ್ಳಿ ಒಂದ್ ನಿಮಿಷ ಧ್ಯಾನ ಮಾಡಿ ಈವ್ನಿಂಗ್ ಇದೆ ಇದು रिलैक्स ಆಗಬೇಕು ಓಕೆ ಸರಿ ವಿದ್ಯಾರ್ಥಿಗಳೇ ಈಗ ರಿಲ್ಯಾಕ್ಸ್ ಆಗಿದ್ದೀರಿ ಅನ್ಕೊಳ್ತೀನಿ ನಾನು ಯಾಕಂದ್ರೆ ಬೆಳಗಿನಿಂದ ಏನೇನೋ ಏನೋ ಕೆಲಸ ಮಾಡಿರ್ತೀರಿ ಮೈಂಡ್ ನಲ್ಲಿ ಹಲವಾರು ಆಲೋಚನೆಗಳು ಮೊಬೈಲ್ ಬಹಳಷ್ಟು ಯೂಸ್ ಮಾಡಿರ್ತೀರಿ ಜಾಬ್ ಮಾಡೋರು ಜಾಬ್ ಹೋಗಿ ಬಂದಿರ್ತೀರಿ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀರಿ ಎಲ್ರು ದೀರ್ಘವಾಗಿ ಉಸಿರಾಡಿ ರಿಲ್ಯಾಕ್ಸ್ ಆಗಿ ರಿಲ್ಯಾಕ್ಸ್ ಆಗಿ ನಿಮ್ಮ ಕಣ್ಣುಗಳು ಮುಚ್ಚಿರಲಿ ಹಾಗೇನೆ ಹ್ಮ್ ನಿಧಾನವಾಗಿ ಯಾವ ವಿಷಯಕ್ಕೆ ಬರ್ಬೇಕು ನೀವೆಲ್ರು ಜಿಯೋಗ್ರಫಿಗೆ ಬರಬೇಕು ಭೂಗೋಳ ಶಾಸ್ತ್ರವನ್ನ ನಾವು ಅಧ್ಯಯನವನ್ನ ಮಾಡ್ತಾ ಇದ್ದೀವಿ ಎಲ್ರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಇವತ್ತಿನ ಕ್ಲಾಸ್ಗೆ ಸ್ವಾಗತ ಮೊದ್ಲೇದಾಗಿ ನಿನ್ನೆ ಕ್ಲಾಸ್ ಅಲ್ಲಿ ನಾನು ನಿಮಗೆ ಬೇಸಿಕ್ ಐಡಿಯಾವನ್ನ ಕೊಟ್ಟಿದ್ದೆ ಯಾವ ರೀತಿ ಜಿಯೋಗ್ರಾಫಿಯನ್ನು ನಾವು ಸ್ಟಡಿ ಮಾಡೋರು ಇದೀವಿ ಅಂತ ಹೇಳಿ ಹೌದಲ್ವಾ ಇವತ್ತಿನಿಂದ ಅಧಿಕೃತವಾಗಿ ಜಿಯೋಗ್ರಫಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಈಗ ಕಣ್ ಎಲ್ರು ಮುಚ್ಚಿರಿ ಅಂತ ಹೇಳಿದ್ದೆ ನಿಧಾನವಾಗಿ ಸ್ಪೆಕ್ಸ್ ಇದ್ರ ಸ್ಪೆಕ್ಸ್ ತೆಗೆದಿಡಿ ನಾನು ಹಾಗೇನೆ ನಿಮ್ಮ ಕೈಯನ್ನ ಎರಡು ಕೈಯನ್ನ ಉಜ್ಜಿ ಬಿಸಿ ಆದಂತರ ನಿಮ್ ಕಣ್ಣಿನ ಮೇಲೆ ಇಟ್ಕೊಂಡು ಒಂದೆರಡು ಕ್ಷಣಗಳ ನಂತರ ನಿಧಾನವಾಗಿ ನಿಮ್ಮ ಕೈಗಳನ್ನ ಕೆಳಗಡೆ ಇಳಿಸಿ ಕ್ಲಾಸ್ನ ಆರಂಭ ಮಾಡೋಣ ಜಿಯೋಗ್ರಫಿನಲ್ಲಿ ನಾವು ಏನೇನ್ ಸ್ಟಡಿ ಮಾಡ್ತೀವಿ ಅಂತ ನಿನ್ನೆ ನಿಮಗೆ ಹೇಳಿದ್ದೆ ಹೌದಲ್ವಾ ಇವತ್ತು ಮೊದಲಿನ ಚಾಪ್ಟರ್ ನಾವು ಸ್ಟಾರ್ಟ್ ಮಾಡೋಣ ಈ ಚಾಪ್ಟರ್ ನ ಹೆಸರು ಅಥವಾ ಈ ಯೂನಿಟ್ ನ ಹೆಸರು ಅವರ್ ಅರ್ತ್ ಕನ್ನಡದಲ್ಲಿ ಏನಂತ ಕರಿತೀವಿ ಇದನ್ನ ನಮ್ಮ ಭೂಮಿ ಹೌದಲ್ವಾ ನಮ್ಮ ಸರಿ ಭೂಮಿ ಏನೋ ಇದೆ ಆದ್ರೆ ಅದು ಉದಯ ಹೇಗಾಯ್ತು ನಾನು ಎಕನಾಮಿ ನಿನ್ನೆ ಹೇಳಿದೀನಿ ನಿಮಗೆ ವಾಟ್ ವೆನ್ ಹಾಯ್ ಇವು ಮೂರು ಪ್ರಶ್ನೆ ಇರಬೇಕು ನಿಂಬಳಿ ಆಗ ಮಾತ್ರ ಎಕನಾಮಿ ನಿಮ್ಗೆ ಅರ್ಥ ಆಗುತ್ತೆ ಸಾರಿ ಎಕನಾಮಿ ಅಲ್ಲ ಜಿಯೋಗ್ರಫಿ ವಾಟ್ ವೆನ್ ಫಾಯ್ ಮೂರು ಕೂಡ ಗೊತ್ತಿರಬೇಕು ಸೊ ನಮ್ಮ ಭೂಮಿ ಏನೋ ಇದೆ ಭೂಮಿ ಅನ್ನೋದು ಏನದು ಅದೊಂದು ಗ್ರಹ ಹೌದಲ್ವಾ ವೆನ್ ಅದು ಯಾವಾಗ ಉದಯ ಆಯ್ತು ಬಟ್ ಮತ್ ಹೇಗೆ ಯಾಕೆ ಉದಯ ಆಯ್ತು ಯಾಕೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅವು ಸೃಷ್ಟಿ ಇರಬಹುದು ಅಥವಾ ವಿಜ್ಞಾನದ ಒಂದು ವಿಸ್ಮಯ ಆಗಿರಬಹುದು ಆದ್ರೆ ಅದು ಯಾವಾಗ ಉದಯ ಆಯಿತು ಅನ್ನೋದನ್ನ ನಮ್ಮ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ ಅದು ಹೇಗೆ ಉದಯ ಆಯ್ತು ಅನ್ನೋದನ್ನ ಕೂಡ ಕಂಡು ಹಿಡಿದಿದ್ದಾರೆ ಅದನ್ನ ನಾನು ಇವತ್ತು ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ ವಿದ್ಯಾರ್ಥಿಗಳೇ ನಮ್ಮ ಭೂಮಿಯ ಉದಯವನ್ನ ನಾವು ಆ ಹಲವಾರು ಸಿದ್ಧಾಂತಗಳ ಅಡಿಯಲ್ಲಿ ಅಧ್ಯಯನ ಮಾಡ್ತೀವಿ ಅದರಲ್ಲಿ ಮುಖ್ಯವಾಗಿ ಎರಡು ಸಿದ್ಧಾಂತಗಳು ಬರುತ್ತೆ ಒಂದು ಅರ್ಲಿ ಥೇರೀಸ್ ಅಂದ್ರೆ ಹಳೆಯ ಕಾಲದ ಥೇರೀಸ್ ಅಂತ ಕರಿಬಹುದು ಮತ್ತೊಂದು ಮಾಡರ್ನ್ ಥೇರೀಸ್ ಅಂತ ಬರುತ್ತೆ ಆಧುನಿಕ ಕಾಲದ ಸಿದ್ಧಾಂತಗಳು ಇವುಗಳನ್ನ ನಾವು ಕನ್ನಡದಲ್ಲಿ ನಿಮಗೆ ಕೊಡ್ತೀವಿ ಬರೆದು ಕೊಡ್ತೀವಿ ಕ್ಲಾಸ್ ಮುಗಿದ ನಂತರ ನಿಮಗೆ ಕನ್ನಡದಲ್ಲಿ ನೋಟ್ಸ್ ಸಿಗುತ್ತೆ ಇದು ಹೆದರಬಾರ್ದು ಸರ್ ಕನ್ನಡದಲ್ಲಿ ಐ ಎಸ್ ಕೋಚಿಂಗ್ ಅಂತ ಹೇಳಿದೀರಿ ನೋಟ್ಸ್ ನೋಡಿದ್ರಿ ನೀವು ಇಂಗ್ಲೀಷ್ ನಲ್ಲಿ ಇದೆ ನಿಮ್ದು ಹೇಗೆ ಯಾಕೆ ಇಂಗ್ಲೀಷ್ ನಾ ನಿಮ್ಗೆ ಹೇಳ್ತೀನಿ ಅಂದ್ರೆ ಪ್ರಿಲಿಮ್ಸ್ ನಿಮಗೆ ಕ್ವಶನ್ ಗಳು ಇಂಗ್ಲೀಷ್ ನಲ್ಲೇ ಇರುತ್ತೆ ಅದು ಈಗಲೇ ರೂಢಿ ಆಗ್ಬೇಕಂತ ಇಂಗ್ಲೀಷ್ ನೋಟ್ಸ್ ನಿಮ್ಗೆ ಕ್ಲಾಸ್ ನಲ್ಲಿ ಹೇಳೋದು ನಿಮಗೆ ಇದನ್ನ ಹ್ಯಾಂಡ್ ರಿಟರ್ನ್ ನೋಟ್ಸ್ ನಿಮಗೆ ಕನ್ನಡದಲ್ಲಿ ಕೂಡ ಸಿಗುತ್ತೆ ನಿಮ್ಗೆ ತುಂಬಾ ಡೀಟೇಲ್ ಆಗಿರಲ್ಲ ಎಷ್ಟು ಎಕ್ಸಾಮ್ ಬೇಕೋ ಅಷ್ಟೇ ಇರುತ್ತೆ ನಮ್ ಕಂಟೆಂಟ್ ಎಡ್ ಇದಾರೆ ಇರೋಣ ಅಂತ ಹೇಳಿ ಆ ಸರ್ ಅವರು ನಿಮಗೆ ಬರೆದು ಕೊಡ್ತಾರೆ ಅದನ್ನ ಓಕೆ ನಲ್ಲಿ ಅಪ್ಲೋಡ್ ಮಾಡ್ತೀವಿ ಮೊದಲ ಐದು ಕ್ಲಾಸ್ ಗಳು ಫ್ರೀ ಆಗಿ ನಮ್ಮ ಚಾನೆಲ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀವಿ ಓಕೆ ಹಳೆಯ ಸಿದ್ಧಾಂತಗಳು ಹೊಸ ಸಿದ್ಧಾಂತ ಅಂತ ಎರಡು ವಿಭಾಗ ಮಾಡಿದ್ದಾರೆ ಸಿದ್ಧಾಂತಗಳ್ ನೋಡ್ತಾ ಹೋದ್ರೆ ಬಹಳ ಇದೆ ಬಹಳಷ್ಟು ಸಿದ್ಧಾಂತಗಳಿದೆ ಅದರಲ್ಲಿ ಕೆಲವನ್ನ ನಾವೀಗ ನೋಡೋಣ ಮೊದಲೇದಾಗಿ ಹ್ಮ್ ಅಹ್ ಇಲ್ಲಿ ಇಲ್ಲೂ ಕೂಡ ಕೊಟ್ಟಿದ್ದಾರೆ ನೋಡಿ ಅವರು ಹಲವಾರು ಗಳು ಹಲವಾರು ಸಿದ್ಧಾಂತಗಳು ಹಲವಾರು ರೀತಿಯ ನಿರೀಕ್ಷೆಗಳಿಂದ ಆರಂಭ ಆಯಿತು ಬಟ್ ಅದರಲ್ಲಿ ನಾವು ಕನ್ಸಿಡರ್ ಮಾಡೋದು ಅಂತ ಅಂದ್ರೆ ಮುಖ್ಯವಾಗಿ ಇಮ್ಯಾನ್ ಕಾಂಟ್ ಅನ್ನುವಂತವನು ಓಕೆ ಇಮ್ಯಾನ್ ಕಾಂಟ್ ಏನ್ ಮಾಡಿದ ಅಂತ ಅಂದ್ರೆ ಹಾಗೇನೆ ನೆಬುಲಾರ್ ಹೈಪೋಥೆಸಿಸ್ ಅಂತ ಮಾಡಿದ ಇದನ್ನ ನಾವು ನಿಹಾರಿಕೆ ಅಥವಾ ಮೇಘ ಏನದು ನಿಹಾರಿಕೆ ಸಿದ್ಧಾಂತ ಅಥವಾ ಅಂತ ಕರಿತೀವಿ ಅಥವಾ ಮೇಘ ವರ್ಷ ಅಂತ ಬರುತ್ತೆ ಮೇಘ ಜ್ಯೋತಿರ್ಮೇಘ ಅಂತ ಬರುತ್ತೆ ಓಕೆ ಏನು ಜ್ಯೋತಿರ್ಮೇಘ ಸಿದ್ಧಾಂತ ಅಂತ ಕರಿತೀವಿ ಅವನೇನ್ ಹೇಳಿದ ಗೊತ್ತಾ ನಿಮ್ಗೆ ಹೇಳ್ತೀನಿ ನೋಡಿ ನಾನಿಲ್ಲಿ ಆ ಭೂಮಿಯೊಳಗಡೆ ಬಹಳಷ್ಟು ಏನಾಗಿತ್ತು ಮೋಡದ ರೀತಿಯಲ್ಲಿ ವಸ್ತುಗಳಿದ್ವು ಧೂಳಿನ ಕಣಗಳು ಇವೆಲ್ಲವೂ ಕೂಡ ಮೋಡದ ಆ ಒಂದು ರೀತಿಯಲ್ಲಿ ಇತ್ತು ಇದು ಯಾವುದೋ ಒಂದು ಕಾರಣಕ್ಕೆ ಸುತ್ತ ಸುತ್ತಾಗಿ ಚಲನ ಚಲನೆ ಮಾಡೋಕೆ ಆರಂಭ ಆಯ್ತು ಈ ರೀತಿ ಸುತ್ತಾಗಿ ತಿರುಗ ಆರಂಭ ಮಾಡ್ತು ಅದರಲ್ಲಿ ಏನಾಯ್ತು ಆ ಭಾರವಾದಂತಹ ವಸ್ತುಗಳೆಲ್ಲವೂ ಕೂಡ ಸಾಮಾನ್ಯವಾಗಿ ನೋಡಿ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ನಾವು ನೀವು ಇವತ್ತ ಪ್ರ್ಯಾಕ್ ಮನೇಲಿ ಟ್ರೈ ಮಾಡಿ ನೋಡಿ ನಿಮ್ ಮನೆಯಲ್ಲಿ ಒಂದು ಪಾತ್ರೆಯನ್ನ ತಗೊಳ್ಳಿ ಇವತ್ತೇ ಇದನ್ನ ಮಾಡ್ಬೇಕು ಎಕ್ಸ್ಪರಿಮೆಂಟ್ ಆಗ ಅರ್ಥ ಆಗತ್ತೆ ಪಾತ್ರೆನಲ್ಲಿ ನೀರ್ ಹಾಕಿ ಓಕೆ ಪಾತ್ರೆಯಲ್ಲಿ ನೀರ್ ಹಾಕಿ ಸ್ವಲ್ಪ ಅದಕ್ಕೆ ಹಾಕಿ ಉಸುಕು ಅಥವಾ ಮರಳು ಅಂತ ಕರಿತೀವಲ್ವಾ ಉಸುಕು ಅಥವಾ ಮರಳನ್ನ ಹಾಕಿ ಅಥವಾ ಸಕ್ಕರೆನ ಹಾಕಿ ಸಕ್ಕರೆನ ಹಾಕಿ ಸ್ವಲ್ಪ ಅಲಗಾಡಿಸಿ ಅದನ್ನ ಒಂದು ಸ್ಪೂನ್ ಒಂದು ಚಮಚ ಅಥವಾ ಒಂದು ಕಡ್ಡಿಯನ್ನ ತೊಗೊಂಡು ಅಲಗಾಡಿಸಿ ಅಷ್ಟೇ ಸ್ವಲ್ಪ ಒಂದ್ ಎರಡು ಸೆಕೆಂಡ್ ಸಾರಿ ಒಂದ್ ಎರಡು ಒಂದ್ ಹತ್ತು ಸೆಕೆಂಡ್ ಅಳಗಾಡಿಸಿ ಬಿಟ್ರೆ ಗಟ್ಟಿಯಾಗಿರುವಂತದ್ದೆಲ್ಲವೂ ಕೂಡ ಸೆಂಟ್ರಿಗೆ ಬಂದು ಸ್ಟೋರ್ ಆಗತ್ತೆ ಅಲ್ವಾ ಸೆಂಟ್ರಿಗೆ ಬಂದು ಸ್ಟೋರ್ ಆಗತ್ತೆ ಹೌದಲ್ವಾ ಹಾಗೇನೆ ಇಲ್ಲೂ ಕೂಡ ಏನಾಯ್ತು ಇದೇನು ಧೂಳಿನ ಕಣಗಳು ಈ ವಾತಾವರಣದಲ್ಲಿ ಸುತ್ತ ತಿರುಗ್ತಾ ಇತ್ತಲ್ಲ ಅದೆಲ್ಲವೂ ಕೂಡ ಏನಾಯ್ತು ಅಂತ ಅಂದ್ರೆ ಗಟ್ಟಿಯಾಗಿರುವಂತಹ ವಸ್ತುಗಳೆಲ್ಲವೂ ಕೂಡ ಸೆಂಟರ್ಗೆ ಬಂದ್ವು ಹಾಗೇನೆ ಅದರ ಸುತ್ತ ಕೆಲವೊಂದು ವಸ್ತುಗಳು ಹೊರಗಡೆ ಹೋಗ್ತಾ ಹೊರಗಡೆ ಹೋಗ್ತಾ ಒಂದೊಂದೇ ಒಂದೊಂದೇ ಸ್ವಲ್ಪ 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 ಬಳೆ ಬಳೆಗಳ ಬಳೆಗಳ ಆಕಾರದಲ್ಲಿ ತಿರುಗ್ತಾ ಇದ್ವು ಅವು ಬರ್ತಾ ಬರ್ತಾ ಅವು ಕೂಡ ಗಟ್ಟಿಯಾಗ್ಲಿಕ್ಕೆ ಆರಂಭ ಆದವು ಕೆಲವೊಂದು ಈ ರೀತಿ ಗ್ರಹಗಳು ಸೃಷ್ಟಿಯಾದವು ಅಂತ ಹೇಳ್ತಾರೆ ನೆಬುಲಾರ್ ಹೈಪೋಥೆಸಿಸ್ ನಲ್ಲಿ ಅರ್ಥ ಆಯ್ತಾ ಇದು ನಿಮಗೆ ಈ ರೀತಿ ಗ್ರಹಗಳು ಸೃಷ್ಟಿಯಾದವು ಅಂತ ಹೇಳ್ತಾರೆ ಹಾಗಾಗಿ ಆ ಇಲ್ಲಿ ಇವ್ರು ಈಗ ಹೇಳಿದ್ರು ಯಾರು ಹೇಳಿದ್ರು ಇದನ್ನ ಕ್ಯಾಂಟ್ ಅನ್ನುವಂತ ಹೇಳ್ತಾರೆ ಆಮೇಲೆ ಮ್ಯಾಥಮೆಟಿಷಿಯನ್ ಲ್ಯಾಪ್ಲಾಸ್ ಅನ್ನುವಂತ ಒಬ್ಬ ಮ್ಯಾಥಮೆಟಿಷಿಯನ್ ಬರ್ತಾನೆ ಗಣಿತ ವಿಜ್ಞಾನಿ ಇವನು ಕೂಡ ಇದನ್ನ ಹೇಳ್ತಾನೆ ಹೀಗೇನೆ ಆಯ್ತು ಅಂತ ಹೇಳಿ ಅಂದ್ರೆ ಕ್ಲೌಡ್ ಅಂದ್ರೆ ಒಂದ್ ರೀತಿ ಮೋಡದ ರೀತಿಯಲ್ಲಿ ವಸ್ತುಗಳಿದ್ವು ಅವ್ರು ಏನ್ ಮಾಡಿದ್ರು ಈ ರೀತಿ ಆ ಸುತ್ತ ತಿರುಗಿ 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 ಈ ರೀತಿ ಗ್ರಹಗಳು ಉದಯ ಅದು ಅಂತ ಇವ್ರು ಹೇಳ್ತಾರೆ ಓಕೆ ಆಮೇಲೆ ಚೆಂಬರ್ಲಿನ್ ಮತ್ತು ಮೌಲ್ಟನ್ ಅನ್ನೋರು ಬರ್ತಾರೆ ಚೆಂಬರ್ಲಿನ್ ಮತ್ತು ಮೌಲ್ಟನ್ ಅನ್ನೋರ್ ಬಂದು ಹಾಗಲ್ಲ ಅದು ಪ್ಲಾನೆಟರಿ ಥೇರಿ ಅಂತ ಅವ್ರು ಹೇಳ್ತಾರೆ ಅವ್ರ ಏನ್ ಹೇಳಿದ್ರು ಅಂತ ಅಂದ್ರೆ ಸಿಗಾರ್ ಶೇಪ್ಡ್ ಎಕ್ಸ್ಟೆನ್ಶನ್ ಆಫ್ ಮಟೀರಿಯಲ್ ವಾಸ್ ಸೆಪರೇಟೆಡ್ ಫ್ರಮ್ ದ ಸೋಲಾರ್ ಸರ್ಫೇಸ್ ಏನು ಸೂರ್ಯ ಇದ್ದನ್ನಲ್ಲ ಸೂರ್ಯ ಹೀಗಿದ್ದವನಿಂದ ಸಿಗಾರ್ ಶೇಪ್ಡ್ ಹೀಗೆ ಒಂದು ಸಿಗರೇಟ್ ನ ಸಿಗರೇಟ್ ನ ರೂಪದಲ್ಲಿ ಒಂದು ವಸ್ತು ಹೊರಗಡೆ ಬಂತು ಅದರಿಂದ ಗ್ರಹಗಳು ಉದಯ ಅದು ಬೇರೆ ಬೇರೆ ಗ್ರಹಗಳು ಹೀಗೆ ಅಂತ ಅವ್ರು ಹೇಳಿದ್ರು ಯಾರ್ ಹೇಳಿದ್ರು ಮೌಲ್ಟನ್ ಮತ್ತು ಆ ಚೇಂಬರ್ ಹೇಳ್ತರು ಅದನ್ನ ಏನಂತ ಕರೆದ್ರು ಪ್ಲಾನೆಟರಿ ಥೇರಿ ಅಂತ ಕರೀತಾರೆ ಅರ್ಥ ಆಯ್ತಾ ಹಾಗೇನೆ ಮತ್ತೊಬ್ರು ಬರ್ತಾರೆ ಮುಂದೆ ಅದನ್ನೇ ದ್ವಿನಕ್ಷ ದ್ವಿನಕ್ಷತ್ರ ಸಿದ್ಧಾಂತ ಬೈನರಿ ಥಿಯರೀಸ್ ಅಂತ ಹೇಳ್ತಾರೆ ರಸೆಲ್ ಮತ್ತು ಲಿಟಿಲ್ ಟನ್ ಅನ್ನುವಂತ ಅವ್ರು ಹೇಳ್ತಾರೆ ಅವ್ರೇನ್ ಹೇಳ್ತಾರೆ ಗೊತ್ತಾ ನೋನು ಹಾಗೇನಿರ್ಲಿಲ್ಲ ಆಕ್ಚುಯಲಿ ಸೂರ್ಯ ಇದ್ದ ಸೂರ್ಯನು ಇದ್ದ ಮತ್ತೆ ಮತ್ತೊಂದು ನಕ್ಷತ್ರನೂ ಕೂಡ ಅದಕ್ಕೆ ಅಡ್ಡ ಬಂತು ಸೂರ್ಯನ ಬಳಿ ಏನಿತ್ತು ಗುರುತ್ವಾಕರ್ಷಣೆ ಶಕ್ತಿ ಇತ್ತು ಈ ನಕ್ಷತ್ರದ ಬಳಿ ಕೂಡ ಗುರುತ್ವಾಕರ್ಷಣೆ ಶಕ್ತಿ ಇತ್ತು ಹಾಗಾಗಿ ಸೂರ್ಯನ ಸುತ್ತ ಏನೇನು ಗಾಳಿ ಇತ್ತಲ್ಲ ಅಥವಾ ಏನೇನು ಧೂಳಿನ ಕಣಗಳಿದ್ವಲ್ಲ ಇದ್ರ ಸುತ್ತ ಅವೆಲ್ಲವೂ ಕೂಡ ನಡುವೆ ಶೇಖರಣೆಗೊಂಡವು ಇದರ ಮೂಲಕ ಗ್ರಹಗಳು ಉತ್ಪತ್ತಿ ಆದವು ಅಂತ ಅವ್ರು ಹೇಳ್ತಾರೆ ಎರಡು ನಕ್ಷತ್ರ ಇವೆ ಅಲ್ವಾ ಇದು ಸೂರ್ಯನು ಕೂಡ ಸನ್ ಅಂದ್ರೆ ಗ್ರಹ ಇವನು ಕೂಡ ನಕ್ಷತ್ರ ಮತ್ತೊಂದು ಯಾವ್ದೋ ನಕ್ಷತ್ರ ಟಿ ಅಂತ ಇಟ್ಕೊಳ್ಳಿ ಅದ್ರ ಹೆಸರನ್ನ ಇವುಗಳಿಂದ ಉದಯ ಆಯ್ತಲ್ಲ ನಮ್ಮ ಗ್ರಹಗಳು ಸೊ ಇದನ್ನ ಏನಂತ ಕರೀತಾರೆ ಪ್ಲಾನೆಟರಿ ಸಾರಿ ಸಾರಿ ಪ್ಲಾನೆಟರಿ ಅಲ್ಲ ಇದು ದ್ವಿನಕ್ಷತ್ರ ಸಿದ್ಧಾಂತ ದ್ವಿನಕ್ಷತ್ರ ಸಿದ್ಧಾಂತ ಅಥವಾ ಬೈನರಿ ಸ್ಟಾರ್ ಸಿದ್ಧಾಂತ ಅಂತ ಕರೀತಾರೆ ಇದನ್ನ ಯಾರು ಮಾಡಿದ್ರು ರಸೆಲ್ ಮತ್ತು ಲಿಟಿಲ್ ಟನ್ ಅನ್ನುವಂಥವ್ರು ಹೇಳ್ತಾರೆ ಓಕೆ ಆಮೇಲೆ ಸ್ಕಿಮಿಟ್ ಆಮೇಲೆ ಕಾರ್ ವಿಜಿಸ್ ಕಾರ್ ಅನ್ನುವಂಥವ್ರು ಏನ್ ಹೇಳ್ತಾರೆ ಮತ್ತೆ ನೆಬ್ಯುಲರ್ ಹೈಪೋಥೆಸಿಸ್ ಅಲ್ಲಿ ಇಲ್ಲಿ ಆಯ್ತಲ್ಲ ಇಲ್ಲಿ ಏನ್ ಸ್ಟಡಿ ಮಾಡಿದ್ವಲ್ಲ ಇವರು ಕೂಡ ಅದನ್ನೇ ಹೇಳ್ತಾರೆ ನೋನು ನೆಬ್ಯುಲರ್ ಹೈಪೋಥೈಸಿಸ್ ಕರೆಕ್ಟ್ ಅಂತ ಹೇಳ್ತಾರೆ ಓಕೆ ಅಂದ್ರೆ ಇವ್ರೇನು ಹೇಳಿದ್ರು ಸೂರ್ಯನ ಸುತ್ತ ಸೋಲಾರ್ ನೆಬುಲಾ ಇತ್ತು ನೆಬುಲಾ ಅಂತ ಅಂದ್ರೆ ಮೋಡಾರಿ ಮೋಡದಲ್ಲಿ ಏನಿರುತ್ತೆ ನೀರೇ ಆವಿಯಾಗಿ ಹೋಗಿರುತ್ತಲ್ಲ ಹಾಗೇನೆ ಇತ್ತು ಅದರಿಂದ ಎಲ್ಲವೂ ಕೂಡ ಹೊಡೆದು 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 ಹೊರಗಡೆ ಬಂದು ಏನಾಯ್ತು ಹ್ಮ್ ಉದಯ ಆಯ್ತು ಗ್ರಹಗಳು ಉದಯ ಆಯ್ತು ಅಂತ ಇವರೆಲ್ಲ ಹೇಳ್ತಾರೆ ಇದೆಲ್ಲ ಎಲ್ಲಿದ್ದು ಅರ್ಲಿಯರ್ ಥಿಯರೀಸ್ ಅಂತ ಕರೀತಾರೆ ಇವನ್ನ ಹಳೆಯ ಸಿದ್ಧಾಂತಗಳು ಅಥವಾ ಪ್ರಾಚೀನ ಅಥವಾ ಉಗಮ ಸಿದ್ಧಾಂತಗಳು ಅಂತ ಕರೀತಾರೆ ಆದ್ರೆ ಇದೆಲ್ಲವನ್ನೂ ಕೂಡ ನಾವು ಸದ್ಯಕ್ಕೆ ಸ್ವೀಕರಿಸಿಲ್ಲ ಸದ್ಯಕ್ಕೆ ಮಾಡರ್ನ್ ಥೇರಿಯಲ್ಲಿ ಏನ್ ಮಾಡ್ತೀವಿ ನಾವು ಬಿಗ್ ಬ್ಯಾಂಗ್ ಥೇರಿ ಅಂತ ಕರಿತೀವಿ ಬಿಗ್ ಬ್ಯಾಂಗ್ ಮಾದರಿ ಬಿಗ್ ಬ್ಯಾಂಗ್ ಮಾದರಿ ಅಂತ ಅಂದ್ರೆ ವಿದ್ಯಾರ್ಥಿಗಳು ಏನಂತ ಅಂದ್ರೆ ಇಲ್ಲಿ ಇಲ್ಲಿ ಏನ್ ಹೇಳ್ತಾರೆ ಗೊತ್ತಾ ಬಿಗ್ ಬ್ಯಾಂಗ್ ಥೇರಿಯಲ್ಲಿ ಈ ಭೂಮಿಯ ಏನು ಒಂದು ಎಲ್ಲ ಇವೆಲ್ಲ ಬ್ರಹ್ಮಾಂಡ ಎಲ್ಲ ರಚನೆ ಆಗಿದೆ ಅಲ್ಲ ಇದೆಲ್ಲವೂ ಕೂಡ ಮೊದಲು ಬರೀ ಒಂದು ಸೂಕ್ಷ್ಮ ಕಣವಾಗಿ ಇತ್ತು ಏನಿತ್ತು ಸೂಕ್ಷ್ಮ ಕಣವಾಗಿ ಇತ್ತು ಅದು ಒಂದ್ಸಾರಿ ಅಹ್ ತನ್ನಿಂದ ತಾನೇ ಸಡನ್ ಆಗಿ ಸ್ಫೋಟಗೊಂಡಿತು ಸ್ಫೋಟಗೊಂಡು ಅದರಿಂದ ಹಲವಾರು ನಿಹಾರಿಕೆಗಳು ಹಲವಾರು ನಕ್ಷತ್ರಗಳು ನಿಹಾರಿಕೆ ಒಳಗಡೆ ನಕ್ಷತ್ರಗಳು ಹಲವಾರು ಗ್ರಹಗಳು ಹಲವಾರು ಕುಬ್ಜ ಗ್ರಹಗಳು ಡಾಫ್ ಪ್ಲಾನೆಟ್ ಅಂತ ಕರೀತಾರೆ ಇವುಗಳನ್ನ ಹಲವಾರು ಕಾಮೆಟ್ಗಳು ಕಾಮೆಟ್ ಅಂತ ಅಂದ್ರೆ ಏನು ಧೂಮಕೇತು ಅಂತ ಕರಿತೀವಿ ಕನ್ನಡದಲ್ಲಿ ಹಲವಾರು ಮೀಟಿಯೋರಾಯ್ಡ್ಸ್ ಅದೇ ಉಲ್ಕೆಗಳು ಅಂತ ಕರಿತೀವಿ ಕನ್ನಡದಲ್ಲಿ ಇವೆಲ್ಲವೂ ಕೂಡ ಜಸ್ಟ್ ಒಂದು ಸೂಕ್ಷ್ಮ ಕಣದಿಂದ ಆಗಿದೆ ಇದನ್ನ ಬಿಗ್ ಬ್ಯಾಂಗ್ ಸಿದ್ಧಾಂತ ಅಂತ ಕರೀತಾರೆ ಬಿಗ್ ಬ್ಯಾಂಗ್ ಸಿದ್ಧಾಂತ ಅಂದ್ರೆ ಒಂದೇ ಕಣ ಇತ್ತು ಅದೆಲ್ಲವೂ ಕೂಡ ಒಡೆದು ಹೊಡೆದು 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 ಸಡನ್ ಆಗಿ ಸ್ಫೋಟ ಆಗಿ ಈ ರೀತಿ ಆಯ್ತು ಅಂತ ಹೇಳ್ತಾರೆ ಇಲ್ಲಿ ಚಿತ್ರದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀವಿ ನೋಡಿ ಇಲ್ಲಿ ಇದೆಲ್ಲ ಜಸ್ಟ್ ಒಂದು ಕಣ ಇತ್ತು ಅದು ಹೀಗೆ ಸ್ಫೋಟ ಆಗುಂಟು ಒಂದ್ಸಾರಿ ಸ್ಫೋಟ ಆಗೊಂದ್ ತಕ್ಷಣ ಈ ಎಲ್ಲವೂ ಕೂಡ ಉದಯಾದವು ಅಂತ ಹೇಳ್ತಾರೆ ಅರ್ಥ ಆಯ್ತಾ ಇದು ಈ ರೀತಿ ಇದನ್ನ ಬಿಗ್ ಬ್ಯಾಂಗ್ ಮಾಡೆಲ್ ಅಂತ ಕರೀತಾರೆ ಇದನ್ನ ವೈಡ್ಲಿ ಎಕ್ಸ್ಪೆಕ್ಟೆಡ್ ಬಹಳ ಜನ ಇದನ್ನ ಒಪ್ಕೊಂಡಿದ್ದಾರೆ ಹೌದು ಆಗಿರ್ಬೋದು ಅಂತ ಇದನ್ನ ಒಪ್ಕೊಂಡಿದ್ದಾರೆ ಅರ್ಥ ಆಯ್ತಾ ಸೊ ಇದು ಯಾವಾಗ ಆಯ್ತು ಹಾಗಾದ್ರೆ ಸುಮಾರು ಹದಿಮೂರು ಪಾಯಿಂಟ್ ಏಳು ಬಿಲಿಯನ್ ಇಯರ್ಸ್ ಅಗೋ ಅರ್ಥ ಆಯ್ತಾ ಹದಿಮೂರು ಪಾಯಿಂಟ್ ಸೆವೆನ್ ಬಿಲಿಯನ್ ಇಯರ್ಸ್ ಅಗೋ ಅಷ್ಟು ವರ್ಷಗಳ ಹಿಂದೆ ಒಂದು ಬಿಲಿಯನ್ ಅಂತ ಅಂದ್ರೆ ನೂರು ಕೋಟಿ ಒಂದು ಬಿಲಿಯನ್ ಇಸ್ಕೊಳ್ತು ನೂರು ಕೋಟಿ ನೀವೇ ಲೆಕ್ಕ ಹಾಕಿ ಹದಿಮೂರು ಬಿಲಿಯನ್ ಅಂತ ರೇಸ್ಟ್ ಆಗಿರ್ಬೋದು ಬಹಳಷ್ಟು ಇರುತ್ತೆ ಅದು ಇದನ್ನ ಇನ್ನೊಂದ್ ಏನಂತ ಕರೀತಾರೆ ಇದ್ರ ಅರ್ಥ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್ ಹೈಪೋತಿಸಿಸ್ ಅಂತಾನು ಕೂಡ ಕರೀತಾರೆ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್ ಅಂದ್ರೆ ವಿಕಸಿತವಾಗುತ್ತಿರುವಂತಹ ಬ್ರಹ್ಮಾಂಡದ ಸಿದ್ಧಾಂತ ಹೌದಲ್ವಾ ಈಗಲೂ ಕೂಡ ವಿಕಸಿತವಾಗ್ತಾ ಇದೆ ನಮ್ಮ ಬ್ರಹ್ಮಾಂಡ ಹಿಗ್ತಾ ಇರುತ್ತೆ ಹಿಗ್ತಾ ಇರುತ್ತೆ ಒಂದೇ ದಿನದಲ್ಲಿ ಆಗ್ಲಿಲ್ಲ ಇದು ನಿಮಗೆ ಈ ಚಿಕ್ಕ ಕಣ ಇದ್ದದ್ದು ಒಂದೇ ದಿನಕ್ಕೆ ಆಗ್ಲಿಲ್ಲ ಅದು ನಿಧಾನವಾಗಿ ನಿಧಾನವಾಗಿ ಸುಮಾರು ಹದಿಮೂರು ಪಾಯಿಂಟ್ ಸೆವೆನ್ ಬಿಲಿಯನ್ ಅಂದ್ರೆ ಬಹಳ ಬಹಳ ದೀರ್ಘಕಾಲ ಆಯ್ತದು ಅರ್ಥ ಆಯ್ತಾ ಸೊ ಈ ರೀತಿ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಬಿಗ್ ಬ್ಯಾಂಡ್ ಮಾಡೆಲ್ ನಿಮ್ಗೆಲ್ರಿಗೂ ಕೂಡ ಅರ್ಥ ಆಯ್ತಾ ಹಾಗೇನೆ ಮುಂದುವರೆದು ನಾವಿಲ್ಲಿ ಇಲ್ಲಿ ನೋಡೋದಾದ್ರೆ ಬಿಗ್ ಬ್ಯಾಂಡ್ ಮಾಡೆಲ್ ನಲ್ಲಿ ಇದನ್ನ ಯಾರ್ ಹೇಳಿದ್ರಿ ಸರ್ ಹಾಗಾದ್ರೆ ಅಂತ ಅಂದ್ರೆ ಮೊದಲೇದಾಗಿ ಎಡ್ವಿನ್ ಹಬಲ್ ಅನ್ನುವಂಥವ್ರು ಯಾರು ಹೇಳಿದ್ರಿ ಇದನ್ನ ಎಡ್ವಿನ್ ಹಬಲ್ ಅನ್ನುವಂತಹ ಒಬ್ಬ ವಿಜ್ಞಾನಿಯವರು ಹತ್ತೊಂಬತ್ತರ ಇಪ್ಪತ್ತರಲ್ಲಿ ಹೇಳಿದ್ರು ಹಾಗಾಗಿನೇ ಇವ್ರ ಹೆಸರಿನಲ್ಲಿ ಅಮೆರಿಕದವರು ಒಂದು ಟೆಲಿಸ್ಕೋಪ್ ಅನ್ನ ಬಿಟ್ಟಿದ್ರು ಟೆಲಿಸ್ಕೋಪ್ ಅಂತ ಅಂದ್ರೆ ಏನು ದೂರದಲ್ಲಿ ಗ್ರಹ ಹ್ಮ್ ಆಕಾಶದಲ್ಲಿ ಬಿಟ್ಟಿದ್ರು ಅದನ್ನ ಬೇ ಏನಾದ್ರು ವಸ್ತುಗಳ ಕಾಣ್ಲಿಕ್ಕೆ ದೂರದಲ್ಲಿರುವಂತ ವಸ್ತುಗಳನ್ನ ಕಂಡು ಹಿಡಿಯೋದಕ್ಕೆ ನೋಡೋಕೆ ಹಬಲ್ ಅನ್ನುವಂತ ಟೆಲಿಸ್ಕೋಪ್ ಅನ್ನ ಬಿಟ್ಟಿದ್ರು ಅವ್ರ ಹೆಸರಿನಲ್ಲಿ ಈಗ ಅದರದ್ದು ಕೆಲಸ ಮುಗಿದಿದೆ ಅದ್ರ ವಯಸ್ಸಾಗಿದೆ ಅದರ ಬದಲಾಗಿ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅನ್ನ ಬಿಟ್ಟಿದ್ದಾರೆ ಹಬಲ್ಗೆ ವಯಸ್ಸಾಯ್ತು ಆ ಒಂದು ಸೂಕ್ಷ್ಮ ದರ್ಶಕಕ್ಕೆ ಜೇಮ್ಸ್ ವೆಬ್ ಅನ್ನ ಬಿಟ್ಟಿದ್ದಾರೆ ಈಗ ಸರಿ ಸರ್ ಹಾಗಾದ್ರೆ ಈ ಬಿಗ್ ಬ್ಯಾಂಗ್ ಥೇರಿಯಲ್ಲಿ ಏನೇನ್ ಇತ್ತು ಅಂತ ನೋಡೋದಾದ್ರೆ ಮೊದಲೇದಾಗಿ ನಾನು ಹೇಳಿದ್ರ ಸೂಕ್ಷ್ಮವಾದಂತಹ ಒಂದು ಕಣ ಇತ್ತು ಅದೇನಾಯ್ತು ಎಕ್ಸ್ಪ್ಲೋಡೆಡ್ ವಯೋಲೆಂಟ್ಲಿ ವಯೋಲೆಂಟ್ ಅಂತ ಅಂದ್ರೆ ಅದೇನು ಅಂತ ಅಂತಂದ್ರೆ ಕ್ರೂರವಾಗಿ ಸಡನ್ ಆಗಿ ಒಂದೇ ಸಾರಿ ಎಕ್ಸ್ಪೋರ್ ಎಕ್ಸ್ಪ್ಲೋ ಎಕ್ಸ್ಪ್ಲೋರ್ ಆಗಿಬಿಡ್ತು ಸ್ಫೋಟವಾಯ್ತು ಮಹಾಸ್ಫೋಟ ಸಿದ್ಧಾಂತ ಅಂತ ಕೂಡ ಕರಿತೀವಿ ಕನ್ನಡದಲ್ಲಿ ಏನಂತ ಕರಿತೀವಿ ಮಹಾಸ್ಫೋಟ ಯಾವಾಗ ಸುಮಾರು ಹದಿಮೂರು ಪಾಯಿಂಟ್ ಸೆವೆನ್ ಬಿಲಿಯನ್ ಇಯರ್ಸ್ ಅಗೋ ಅಂತ ಕರಿತೀವಿ ಅರ್ಥ ಆಯ್ತಾ ಸೊ ದೇರ್ ಆಫ್ಟರ್ ದ ಎಕ್ಸ್ಪಾನ್ಶನ್ ಆಸ್ ಸ್ಲೋಡ್ ಡೌನ್ ಅದರ ನಂತರ ನಿಧಾನವಾಗಿ ಒಂದೇ ಸಾರಿ ಸ್ಪೀಡ್ ಆಗಿ ಆಯ್ತು ಆಮೇಲೆ ಬರ್ತಾ 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 ಸ್ಲೋ ಆಯ್ತು ಸರ್ ಇದಕ್ಕೊಂದು ಎಕ್ಸಾಂಪಲ್ ಕೊಡಿ ನಮಗೆ ಅರ್ಥ ಹಾಗೆ ಅಂತ ಅಂದ್ರೆ ಏನ್ ಮಾಡಿ ಬಲೂನ್ ಅನ್ನ ತೆಗೆದುಕೊಳ್ಳಿ ಪುಗ್ಗ ಅಂತ ಕರಿತೀವಿ ನಾವು ಉತ್ತರ ಕರ್ನಾಟಕದ ಸೈಡ್ ಪುಗ್ಗ ಅಂತ ಕರಿತೀವಿ ಗಾಳಿಗೆ ಬಲೂನ್ ಇರುತ್ತಲ್ಲ ಅದನ್ನ ಬಲೂನ್ಗೆ ಬಲೂನ್ ಮೇಲೆ ಅದು ಮೊದಲು ಚಿಕ್ಕದಿರುತ್ತಲ್ಲ ಅದ್ರ ಮೇಲೆ ಏನ್ ಮಾಡಿ ಚುಕ್ಕೆ ಚುಕ್ಕೆಗಳನ್ನ ಬರೀರಿ ಅದನ್ನ ಗಾಳಿ ಊದಿ ಅದಕ್ಕೆ ಅದು ದೊಡ್ಡದಾಗ್ತಾ ಹೋಗುತ್ತಲ್ಲ ಅವು ದೂರ ಆಗತ್ತಲ್ಲ ಚುಕ್ಕೆ ಚುಕ್ಕೆಗಳ ಡಿಸ್ಟನ್ಸ್ ದೂರ ಆಗತ್ತಲ್ಲ ಇಲ್ಲೂ ಕೂಡ ಹಾಗೆ ಆಗತ್ತೆ ಅರ್ಥ ಆಯ್ತಾ ಓಕೆ ಇದನ್ನ ನೀವು ತಿಳ್ಕೊಳ್ಬೇಕು ಕನೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ಕ್ಲಾಸ್ ಸ್ಟಾರ್ಟ್ ಆಗಿದೆ ಎಸ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ಓಕೆ ಸೊ ಈ ರೀತಿ ಬಿಗ್ ಬ್ಯಾಂಗ್ ಮಾಡೆಲ್ ನಮ್ಮಲ್ಲಿ ಆಯಿತು ಅನ್ನೋದನ್ನ ಹೇಳ್ತೀವಿ ಆಮೇಲೆ ವಿಧಿನ್ ತ್ರೀ ತೌಸಂಡ್ ಇಯರ್ಸ್ ಸಾರಿ ತ್ರೀ ತೌಸಂಡ್ ಅಲ್ಲ ಬಿಡಿ ಹತ್ತು ನೂರು ಲಕ್ಷ ಮೂರು ಲಕ್ಷಗಳ ವರ್ಷಗಳ ನಂತರ ಬಿಗ್ ಬ್ಯಾಂಗ್ ಆದ ನಂತರ ಟೆಂಪರೇಚರ್ ಡ್ರಾಪ್ ಡ್ರಾಪ್ಡ್ ಫ್ರಮ್ ಎಷ್ಟಾಯ್ತು ಡ್ರಾಪ್ಡ್ ಟು ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಕೆಲ್ವಿನ್ ನೋಡಿ ಬಹಳಷ್ಟು ಆ ಸಂದರ್ಭದಲ್ಲಿ ಹೀಟ್ ಇತ್ತು ಅಲ್ಲಿ ಸಡನ್ ಆಗಿ ವೇಗವಾಗಿ ಸ್ಪೋಷ್ಟ ಸ್ಫೋಟವಾದ ತಕ್ಷಣ ಹೌದಲ್ವಾ ಬೆಂಕಿ ಉಂಟಾದ ತಕ್ಷಣ ಅಲ್ಲಿ ಬಹಳಷ್ಟು ಹೀಟ್ ಇರುತ್ತೆ ಟೆಂಪರೇಚರ್ ಇರುತ್ತೆ ತಾಪಮಾನ ಜಾಸ್ತಿ ಇರುತ್ತೆ ಬರ್ತಾ 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 ಕಮ್ಮಿ ಆಯ್ತು ಕಮ್ಮಿ ಆದಾಗ ಏನಾಯ್ತು ಅಟೋಮಿಕ್ ಮ್ಯಾಟರ್ ಗಳ ಆರಂಭ ಅದು ಅಲ್ಲಿ ಉದಯ ಆಗೋಕೆ ಯೂನಿವರ್ಸ್ ಬಿಕೇಮ್ ಟ್ರಾನ್ಸ್ಪರೆಂಟ್ ಆಗ ಪಾರದರ್ಶಕವಾಗಿ ಕಾಣಲಿಕ್ಕೆ ಆರಂಭ ಆಯಿತು ಓಕೆ ಇದನ್ನು ನಾವೇನಂತ ಕರಿತೀವಿ ಬಿಗ್ ಬ್ಯಾಂಗ್ ಮಾಡೆಲ್ ಅಂತ ಕರಿತೀವಿ ಇನ್ನೊಂದಿಲ್ಲಿ ನಾನ್ ನಿಮ್ಗೆ ಹೇಳ್ಬೇಕು ಇನ್ನೊಂದು ಹೇಳಬೇಕು ಏನಂತ ಅಂದ್ರೆ ಬಿಗ್ ಬ್ಯಾಂಗ್ ಆಯ್ತು ಇದ್ರೊಳಗಡೆ ಸರ್ ಹಾಗಾದ್ರೆ ಪ್ರೋಟಾನ್ ನ್ಯೂಟ್ರಾನ್ ಕೂಡ ಇದರಲ್ಲಿ ಆರಂಭ ಆಯಿತು ಸೈನ್ಸ್ ಅಲ್ಲಿ ಕಲ್ತಿರ್ತೀರಿ ನೀವು ಹೈಸ್ಕೂಲ್ಗಳಲ್ಲಿ ಪ್ರೋಟಾನ್ ನ್ಯೂಟ್ರಾನ್ ಅಂತ ಕಲ್ತಿರ್ತೀರಿ ಆಮೇಲೆ ಹೈಡ್ರೋಜನ್ ಹೀಲಿಯಂ ಇವೆಲ್ಲ ಇರುತ್ತಲ್ಲ ಇವೆಲ್ಲವೂ ಕೂಡ ಉದಯ ಆಗಲಿಕ್ಕೆ ಆರಂಭವಾದ ಇದೆಲ್ಲವೂ ಕೂಡ ಇದೇ ಸಂದರ್ಭದಲ್ಲಿ ನಿಧಾನವಾಗಿ ನಿಧಾನವಾಗಿ ಉದಯವಾಗಲಿಕ್ಕೆ ಆರಂಭ ಆಯ್ತು ಅರ್ಥ ಆಯ್ತಾ ಬಿಗ್ ಬ್ಯಾಂಗ್ ಥೇರಿ ನೋಡಿ ಇದು ಯಾವ್ದು ಮಾಡರ್ನ್ ಥೇರಿ ನಾವು ಎರಡು ಥೇರಿಗಳನ್ನ ಕಲ್ಕೊಂಡ್ವಿ ಈಗ ಓಕೆ ಈಗ ಒಂದು ನಮ್ಮ ಸಿದ್ಧಾಂತಗಳಂತ ಬಂದಾಗ ಎರಡು ಒಂದು ಓಲ್ಡು ಅಥವಾ ಅರ್ಲಿಯರ್ ಒಂದು ಮಾಡರ್ನ್ ಇದರಲ್ಲಿ ನಾವು ಬಿಗ್ ಬ್ಯಾಂಗ್ ಅನ್ನ ಕಲ್ತ್ಕೊಂಡ್ವಿ ಇದ್ರೊಳಗಡೆ ನೆಬುಲಾರ್ ಬಂತು ಪ್ಲಾನೆಟರಿ ಬಂತು ಹೌದಲ್ವಾ ಆಮೇಲೆ ಬೈನರಿ ಸಿದ್ಧಾಂತ ಬಂತು ಆಮೇಲೆ ಅಷ್ಟೇ ಅಲ್ವಾ ಮೂರೇ ಮೂರೇ ಕಲ್ತದ್ವಲ್ವಾ ನಾವು ಸೊ ಈ ರೀತಿ ಸಿದ್ಧಾಂತಗಳನ್ನ ನಾವು ಕಲ್ತ್ವಿ ಅರ್ಥ ಆಯ್ತಾ ಅರ್ಥ ಆಗಿದ್ರೆ ಗ್ರೂಪ್ ನಲ್ಲಿ ಎಲ್ಲರೂ ಕೂಡ ಜಾಯ್ನ್ ಆಗಿದೀರ ಅಲ್ಲೇ ಕೆಳಗಡೆ ಗ್ರೂಪ್ ನಲ್ಲಿ ಕಮೆಂಟ್ ಮಾಡೋಕೆ ನಿಮಗೆ ಅವಕಾಶ ಇದೆ ಕಮೆಂಟ್ ಮಾಡಿ ಎಸ್ ಅಂತ ಮುಂದಕ್ಕೆ ಹೋಗೋಣ ಬೇಗ ಬೇಗ ಕಮೆಂಟ್ ನಲ್ಲಿ ಅವಕಾಶ ಇದೆ ನೋಡಿ ನಿಮಗೆ ಕಮೆಂಟ್ ಮಾಡೋಕೆ ಕೆಳಗಡೆ ಗ್ರೂಪ್ ನಲ್ಲಿ ಅದಕ್ಕೆ ಇವತ್ತು ಗ್ರೂಪ್ ನಲ್ಲಿ ತಗೊಂಡಿದೀವಿ ಕ್ಲಾಸ್ ಅನ್ನ ಅರ್ಥ ಆಗಿದ್ರೆ ಎಸ್ ಅಂತ ಹೇಳಿ ಮುಂದಕ್ಕೆ ಹೋಗೋಣ ವೆರಿ ಗುಡ್ ವೆರಿ ಗುಡ್ ಕ್ಲಿಯರ್ ಆಯ್ತಾ ಕ್ಲಾರಿಫೈ ಸಿಗ್ತಾ ನಿಮಗೆ ಇಷ್ಟೇ ಜಿಯೋಗ್ರಾಫಿ ಕಷ್ಟ ಅನಿಸ್ತಾ ಇದ್ದದ್ದು ಇನ್ ಮುಂದೆ ಎಲ್ಲ ಈಸಿ ಇರುತ್ತೆ ಇದಕ್ಕಿಂತ ಈಸಿ ಇರುತ್ತೆ ಸರಿ ಈಗ ಸ್ಟಾರ್ ಆಯ್ತ್ ಸರ್ ಬಿಗ್ ಬ್ಯಾಂಗ್ ಏನು ಆಗಿದೆ ಬಹಳಷ್ಟು ಹೇಳ್ತಾ ಇದ್ದೀರಿ ನೀವೆಲ್ಲ ಬಟ್ ಆ ನಕ್ಷತ್ರಗಳು ಹೇಗೆ ಉದಯ ಆದವು ಸರ್ ಅಂತ ಕೇಳೋದಾದ್ರೆ ನೋಡೋಣ ಅದನ್ನ ನಕ್ಷತ್ರಗಳು ಹೇಗೆ ಉದಯ ಉದಯ ಆದವು ಅಂತ ಅಂದ್ರೆ ಬಿಗ್ ಬ್ಯಾಂಗ್ ಆಯ್ತಲ್ವಾ ಬಿಗ್ ಬ್ಯಾಂಗ್ ಆದ ನಂತರ ಸ್ಟಾರ್ ಫಾರ್ಮೇಷನ್ ಇಸ್ ಅ ಪ್ರೊಸೆಸ್ ಬೈ ವಿಚ್ ಡೆನ್ಸ್ ರೀಜನ್ಸ್ ವಿತ್ ಇನ್ ಮಾಲಿಕುಲರ್ ಕ್ಲೌಸ್ ಇಂಟರ್ ಸೆಲಾರ್ ಸ್ಪೇಸ್ ಸೆಲರ್ ನರ್ಸಸ್ ಸ್ಟಾರ್ ಫಾರ್ಮಿಂಗ್ ಫಾರ್ಮ್ ರೀಜನ್ಸ್ಟಾರ್ಸ್ ಅಂದ್ರೆ ಅದೇನು ಅಲ್ಲಿ ಸ್ಫೋಟವಾಗಿ ಎಲ್ಲವೂ ಕೂಡ ಧೂಳಿನ ಕಣಗಳು ಗಾಳಿ ಎಲ್ಲ ಇತ್ತಲ್ಲ ಅದೆಲ್ಲವೂ ಕೂಡ ಶೇಖರಣೆ ಶೇಖರಣೆ ಆಗೋ ಆರಂಭ ಆಯಿತು ನಿಧಾನವಾಗಿ ಹಾಗೇನೆ ಸ್ಟಾರ್ಗಳು ಏನಾದರೂ ಸೇರ್ಕೊಂಡು 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 ಆ ಧೂಳಿನ ಕಣಗಳು ಸೇರ್ಕೊಂಡು ಸೂರ್ಯನಂತಹ ನಕ್ಷತ್ರಗಳು ಉದಯಾದವು ಅರ್ಥ ಆಯ್ತಾ ಕೆಲವೊಂದ್ರಲ್ಲಿ ತುಂಬಾ ಡೆನ್ಸಿಟಿ ಇರ್ತಾ ಇತ್ತು ಡೆನ್ಸಿಟಿ ಅಂತ ಅಂದ್ರೆ ಏನ್ ಕನ್ನಡದಲ್ಲಿ ಸಾಂದ್ರತೆ ಸಾಂದ್ರತೆ ಅಂತ ಏನು ಗೊತ್ತಾ ನಿಮ್ಗೆ ಸಾಂದ್ರತೆ ಅಂದ್ರೆ ಈಗ ಹೇಳ್ತೀನಿ ನೋಡಿ ಸಾಂದ್ರತೆ ಅಂದ್ರೆ ಈಗ ಇದೊಂದು ಏನೋ ಒಂದು ಒಂದು ಬಾಕ್ಸ್ ಅನ್ಕೊಳ್ಳೋಣ ಅಷ್ಟೇ ಸೈಜ್ ನ ಮತ್ತೊಂದು ಬಾಕ್ಸ್ ಅನ್ಕೊಳ್ಳೋಣ ಇಲ್ಲಿ ಕಣಗಳಿದೆ ತುಂಬಾ ಇದೆ ಕಣಗಳು ಇಲ್ಲಿ ಕಡಿಮೆ ಇದೆ ಓಕೆ ಸೊ ಇದರ ಸಾಂದ್ರತೆ ಇದು ಜಾಸ್ತಿ ಇದು ಡೆನ್ಸಿಟಿ ಅಂತ ಕರಿತಾರೆ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಸಾಂದ್ರತೆ ಒತ್ತೊತ್ತಾಗಿದೆ ಅಲ್ಲ ಅದೇ ಸಾಂದ್ರತೆ ಇಲ್ಲಿ ಕಡಿಮೆ ಇದೆ ಅಲ್ಲ ಅದು ಸಾಂದ್ರತೆ ಕಮ್ಮಿ ಇದೆ ಅಂತ ಅರ್ಥ ಅದರದು ಇದು ಲೋಗೋ ಅದ್ರದ್ದು ನಾವು ಮ್ಯಾಥ್ಸ್ ನಲ್ಲಿ ಬರೀತೀವಿ ಮ್ಯಾಥ್ಸ್ ಅಥವಾ ಸೈನ್ಸ್ ಫಿಸಿಕ್ಸ್ ನಲ್ಲಿ ಡೆನ್ಸಿಟಿ ಸಾಂದ್ರತೆ ಕಮ್ಮಿ ಇರುತ್ತೆ ಸೊ ಯಾವುದು ಸಾಂದ್ರತೆ ಜಾಸ್ತಿ ಇತ್ತೋ ಅದ್ರದ್ದು ಯಾವ್ದು ಸಾಂದ್ರತೆ ಕಮ್ಮಿ ಇತ್ತು ಅದ್ರದ್ದು ಎರಡರ ಏನಾಯ್ತು ಗ್ರಾವಿಟೇಷನಲ್ ಗುರುತ್ವಾಕರ್ಷಣೆ ಕಮ್ಮಿ ಹೆಚ್ಚು ಗುರುತ್ವಾಕರ್ಷಣ ಶಕ್ತಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗೋಕೆ ಆರಂಭ ಆಯಿತು ಅಂದ್ರೆ ಈ ಒಂದು ಮ್ಯಾಟರ್ ಮತ್ತೆ ಎನರ್ಜಿ ಅವುಗಳ ಸಾಂದ್ರತೆ ಮೇಲೆ ಒಂದೊಂದು ಸೂರ್ಯ ಅತ್ಯಂತ ಫಳಫಳವಾಗಿ ಬೆಳಿತಾನಲ್ವಾ ತುಂಬಾ ದೊಡ್ಡದವ್ ದೊಡ್ಡವನಲ್ವಾ ಯಾಕೆ ಯಾಕಂದ್ರೆ ಬಹಳಷ್ಟು ಸಾಂದ್ರತೆ ಇದೆ ಅವ್ನ್ ಬಳಿ ಬಹಳಷ್ಟು ವಸ್ತುಗಳಿದೆ ಅವ್ನ್ ಬಳಿ ತುಂಬಾ ದೊಡ್ಡ ನಕ್ಷತ್ರ ಅವನು ಹಾಗೆ ಆರಂಭ ಅದು ಅದರಿಂದ ಗ್ಯಾಲಕ್ಸಿಗಳಾದವು ಗ್ಯಾಲಕ್ಸಿಗಳಲ್ಲಿ ನಾವು ನಕ್ಷತ್ರಗಳನ್ನ ಕಾಣ್ತೀವಿ ಓಕೆ ಗ್ಯಾಲಕ್ಸಿ ಅಂದ್ರೆ ನಮ್ಮ ನಿಹಾರಿಕೆ ನಿಹಾರಿಕೆ ಅಂತ ಕರಿತೀವಲ್ಲ ಗ್ಯಾಲಕ್ಸಿನ ಕನ್ನಡದಲ್ಲಿ ಏನಂತ ಕರಿತೀವಿ ಟೈಪ್ ಮಾಡಿ ನೋಡೋಣ ಗ್ಯಾಲಕ್ಸಿ ಗ್ಯಾಲಕ್ಸಿಗಳ ಏನಂತ ಕರಿತೀವಿ ಕನ್ನಡದಲ್ಲಿ ಬೇಗ ಟೈಪ್ ಮಾಡಿ ಗೊತ್ತಿದೆ ನೋಡೋಣ ಆಕಾಶ ಪುಂಜ ನಕ್ಷತ್ರ ಪುಂಜ ಅಂತ ಕರಿತೀವಿ ಎಸ್ ಓಕೆ ನಾವು ಅವುಗಳ ಆರಂಭ ಅದು ನಕ್ಷತ್ರ ಪುಂಜ ಅಂದ್ರೆ ಏನು ಪುಂಜ ಅಂದ್ರೆ ಗುಂಪುಗಳು ಗುಂಪುಗಳು ಒಂದೊಂದಾಗಿ ನಾವು ಒಂದು ನಕ್ಷತ್ರಗಳು ಗ್ಯಾಲಕ್ಸಿಗಳಾದವು ಅವುಗಳನ್ನೇ ಒಂದೊಂದೇ ಒಂದೊಂದು ನಕ್ಷತ್ರಗಳು ಇರ್ತಾ ಇದ್ದವು ಅವುಗಳ ಡಿಸ್ಟೆನ್ಸ್ ಅನ್ನ ಅವುಗಳ ದೂರವನ್ನು ನಾವು ಯಾವ್ದ್ರಲ್ಲಿ ಅಳಿತೀವಿ ಲೈಟ್ ಇಯರ್ಸ್ ಗಳಲ್ಲಿ ಅಳಿತೀವಿ ಹೇಳ್ತೀನಿ ಇಲ್ಲ ಐಟಿ ಎಸ್ ಅಂತ ಅಂದ್ರೆ ಏನು ಕನ್ನಡದಲ್ಲಿ ಅದನ್ನ ಜ್ಯೋತಿರ್ ವರ್ಷ ಅಂತ ಕರಿತೀವಿ ಕನ್ನಡದಲ್ಲಿ ಜ್ಯೋತಿರ್ವರ್ಷ ಅಂತ ಕರಿತೀವಿ ಅದನ್ನ ಹೇಳ್ತೀನಿ ಅದೇನಂತ ಅಂದ್ರೆ ಓಕೆ ಗ್ಯಾಲಕ್ಸಿ ಸ್ಟಾರ್ಟ್ಸ್ ಟು ಫಾರ್ಮ್ ಅಕ್ಯುಮೇಷನ್ ಹೈಡ್ರೋಜನ್ ಗ್ಯಾಸ್ ಇನ್ ದ ಫಾರ್ಮ್ ಆಫ್ ವೆರಿ ಲಾರ್ಜ್ ಕ್ಲೌಡ್ ನೆಬ್ಯುಲಾ ನೆಬ್ಯುಲಾ ಅಂತಾರೆ ಮತ್ತದೇ ಏನು ಮೋಡ ಮೋಡದ ರೀತಿಯಲ್ಲಿ ಧೂಳಿನ ಕಣಗಳ ಶೇಖರಣೆ ಆಗಬಹುದು ಈ ನೆಬ್ಯುಲಾಗಳೇ ಮತ್ತೆ ಸ್ಟೋರ್ ಆಗಿ ಸ್ಟೋರ್ ಆಗಿ ಸ್ಟೋರ್ ಆಗಿ ಒಂದೊಂದು ಕಡೆ ಈ ನಕ್ಷತ್ರಗಳು ಉದಯ ಆಯಿತು ಅಷ್ಟೇ ನೋಡಿ ಏನೂ ಇಲ್ಲ ಅದೇ ಏನ್ ಸ್ಪೋರ್ಟ್ ಆಗಿತ್ತಲ್ಲ ಅಲ್ಲಿದ್ದ ಧೂಳಿನ ಕಣಗಳೆಲ್ಲವೂ ಸೇರಿ ಮೋಡದ ರೀತಿಯಲ್ಲಿ ಸ್ಟೋರ್ ಆಗಿ ಒಂದೊಂದೇ ಒಂದೊಂದೇ ಕಣಗಳು ಜಾಯಿನ್ ಆಗಿ ಜಾಯಿನ್ ಆಗಿ ಸ್ಟಾರ್ ಗಳು ಉದಯ ಆದವು ನಕ್ಷತ್ರಗಳು ಉದಯ ಆದವು ಅಂತ ಇಲ್ಲಿ ಹೇಳ್ತಾರೆ ಹಾಗಾದ್ರೆ ಯಾವಾಗಾಯ್ತು ಸರ್ ಇದೆಲ್ಲ ಸುಮಾರು ಐದರಿಂದ ಆರು ಬಿಲಿಯನ್ ವರ್ಷಗಳ ಹಿಂದೆ ಇದು ಆಯ್ತು ಅರ್ಥ ಆಯ್ತಾ ಸೊ ನಕ್ಷತ್ರಗಳು ಐದರಿಂದ ಆರು ಬಿಲಿಯನ್ ವರ್ಷಗಳ ಹಿಂದೆ ಉದಯ ಆಯ್ತು ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು ಸರಿ ನೆಕ್ಸ್ಟ್ ಬರುತ್ತೆ ಲೈಟ್ ಇಯರ್ ಅಂತ ಹೇಳಿದೆ ನಿಮ್ಗೆ ಏನ್ ಸರ್ ಇದು ಜ್ಯೋತಿರ್ ವರ್ಷ ಅಂತ ಅಂದ್ರೆ ಜ್ಯೋತಿರ್ ವರ್ಷ ಸಾಮಾನ್ಯವಾಗಿ ಜ್ಯೋತಿರ್ ವರ್ಷ ಇದಕ್ಕೆ ಬಿಡಿಸಿ ಬರೆದ್ರೆ ಹೇಗಾಗುತ್ತೆ ಅದು ಜ್ಯೋತಿರ್ ಪ್ಲಸ್ ವರ್ಷ ಅದೆರಡೂ ಸೇರಿಸಿದ್ರೆ ಜ್ಯೋತಿರ್ ವರ್ಷ ಇಲ್ಲಿ ಅರ್ಕಾವಳಿ ಕೊಟ್ಟಿದ್ದೀನಿ ನಾನು ಓಕೆ ವರ್ಷಗಳನ್ನ ನಾವ್ ಯಾವ್ದ್ರಲ್ಲಿ ಅಳಿತೀವಿ ಸಾಮಾನ್ಯವಾಗಿ ವಯಸ್ಸಿನಲ್ಲಿ ಅಳಿತೀವಿ ಅಲ್ವಾ ಈಗ ನನಗೆ ವಯಸ್ಸು ಎಷ್ಟಾಗಿದೆ ಒಬ್ರಿಗೆ ಹತ್ತೊಂಬತ್ತಿರತ್ತೆ ಒಬ್ರಿಗೆ ಇಪ್ಪತ್ತಿರತ್ತೆ ಒಬ್ರಿಗೆ ಮೂವತ್ತಿರತ್ತೆ ವರ್ಷ ಅಂದ ತಕ್ಷಣ ತಲೆಯಲ್ಲಿ ಬರೋದು ಆಯಸ್ಸು ಬಟ್ ಇಲ್ಲಿ ಇಲ್ಲಿ ವರ್ಷ ಅಂದ್ರೆ ಡಿಸ್ಟೆನ್ಸ್ ದೂರ ಮೆಜರ್ ಮಾಡ್ತೀವಿ ನಾವು ಅಂದ್ರೆ ಬೆಳಕು ಎಷ್ಟು ವೇಗದಲ್ಲಿ ಸುಮಾರು ಬೆಳಕಿನ ವೇಗ ಅಂದ್ರೆ ಮೂರು ಲಕ್ಷ ಕಿಲೋಮೀಟರ್ ಸೆಕೆಂಡ್ಗೆ ಹಾಗೆ ಆ ಬೆಳಕು ಆ ಬೆಳಕು ಒಂದು ವರ್ಷದಲ್ಲಿ ಎಷ್ಟು ದೂರ ಹೋಗುತ್ತಲ್ಲ ಓಕೆ ಕನ್ಸಿಡರ್ ದಿಸ್ ದ ಡಿಸ್ಟನ್ಸ್ ಲೈಟ್ ವಿಲ್ ಟ್ರಾವೆಲ್ ಒನ್ ಇಯರ್ ಒಂದು ವರ್ಷದಲ್ಲಿ ಎಷ್ಟು ದೂರ ಹೋಗುತ್ತಲ್ಲ ಅದನ್ನ ಒಂದು ಜ್ಯೋತಿರ್ವರ್ಷ ಅಂತ ಕರೀತಾರೆ ಒಂದು ಜ್ಯೋತಿರ್ ವರ್ಷ ಅಂದ್ರೆ ಏನ್ ಗೊತ್ತಾ ವಿದ್ಯಾರ್ಥಿಗಳೇ ಒಂದು ವರ್ಷದಲ್ಲಿ ಬೆಳಕು ಎಷ್ಟು ದೂರ ಹೋಗುತ್ತೋ ಎಷ್ಟು ಸ್ಪೀಡ್ ನಲ್ಲಿ ಮೂರು ಲಕ್ಷ ಕಿಲೋಮೀಟರ್ ಸ್ಪೀಡ್ ಪರ್ ಸೆಕೆಂಡ್ ಲೆಕ್ಕ ಹಾಕಿ ಅಂದ್ರೆ ಸುಮಾರು ಬಹಳ ಆಗತ್ತೆ ಅದು ನೈನ್ ಪಾಯಿಂಟ್ ಫೋರ್ ಸಿಕ್ಸ್ ಇಂಟು ಒಂದ್ ಸಾವಿರದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಟೋಟಲ್ ಲೆಕ್ಕ ಹಾಕಿದ್ರೆ ಬಹಳ ದೊಡ್ಡ ಅಮೌಂಟ್ ಆಗುತ್ತೆ ಸೊ ಅಷ್ಟನ್ನ ನಾವು ಲೆಕ್ಕ ಅಳಿತೀವಿ ಯಾಕೆ ಅದನ್ನ ಮಾಡಿದಾರೆ ಸರ್ ಯಾಕೆಲ್ಲ ಮಾಡಿದಾರ ಅಂತ ಅಂದ್ರೆ ಇಲ್ಲಿಂದ ಸೂರ್ಯ ಬಹಳ ದೂರದಲ್ಲಿ ಇದನ್ನ ನಾವೆಲ್ಲ ಕಿಲೋಮೀಟರ್ ದಲ್ಲಿ ಲೆಕ್ಕ ಹಾಕ್ತಾ ಕೂತ್ರೆ ನಮ್ಮ ಹಾಳೆಯಲ್ಲಿ ಲೆಕ್ಕ ಬರೆಯೋಕೆ ಆಗಲ್ಲ ಅದನ್ನ ಹಾಗಾಗಿ ಈ ಈ ಲೆಕ್ಕದಲ್ಲಿ ಅದನ್ನ ಆದ್ರಿಂದ ಸೂರ್ಯನಿಗೂ ಭೂಮಿ ನಡುವೆ ಇರುವಂತಹ ಡಿಸ್ಟೆನ್ಸ್ ಅಂತ ಅಂದ್ರೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ಅಂದ್ರೆ ಸುಮಾರು ಹದಿನಾಲ್ಕು ಕೋಟಿ ತೊಂಬತ್ತೈದು ಲಕ್ಷದ ತೊಂಬತ್ತೆಂಟು ಸಾವಿರ ಕಿಲೋಮೀಟರ್ ನಲ್ಲಿ ದೂರ ಇದ್ದಾನೆ ಸೂರ್ಯ ಸೊ ಅವನನ್ನ ಅವನಿಗೆ ಬೆಳಕು ಹೋಗಬೇಕಂತಾಗುತ್ತೆ ಸುಮಾರು ಎಂಟು ಪಾಯಿಂಟ್ ಮೂವತ್ತು ಮೂರು ಒಂದು ಒಂದು ಮಿನಿಟ್ ಬೇಕಾಗುತ್ತೆ ಬೆಳಕವನನ್ನ ತಲುಪೋಕೆ ಅಥವಾ ಅವನಿಂದ ಭೂಮಿಗೆ ಬರೋಕೆ ಅರ್ಥ ಆಯ್ತಾ ಸೊ ಈಸಿ ಆಯ್ತಲ್ವಾ ಈಗ ಟೈಮ್ ತಗೊಂಡಾಗ ಈಸಿ ಆಯ್ತು ಅದಕ್ಕೋಸ್ಕರ ಸರಳ ಮಾಡ್ಕೊಂಡಿದ್ದಾರೆ ನೀವು ಲೈಟ್ ಇಯರ್ ಅಂತ ಅಂದ್ರೆ ತಿಳ್ಕೊಳ್ಳಿ ಏನು ಇಲ್ಲ ಇದನ್ನೆಲ್ಲೂ ಕೂಡ ಕೇಳಲ್ಲ ನಿಮಗೆ ಕೇಳಿದ್ರೆ ಏನ್ ಕೇಳ್ತಾರೆ ಹೇಗೆ ಇದು ಲೈಟ್ ಇಯರ್ ಬಂತು ಅಂತ ಕೇಳ್ತಾರೆ ಏನೂ ಇಲ್ಲ ಒಂದು ವರ್ಷದಲ್ಲಿ ಬೆಳಕು ಎಷ್ಟು ದೂರ ಹೋಗುತ್ತೋ ಅದನ್ನ ಲೈಟ್ ಇಯರ್ ಅಂತ ಕರಿ ಕರಿತೀವಿ ಇಷ್ಟು ಗೊತ್ತಿರಲಿ ನಿಮ್ಗೆ ಅರ್ಥ ಆಯ್ತಾ ಇದು ಸರಿ ನೋಡಿ ನಾವು ನಕ್ಷತ್ರ ಉದಯ ಆಯ್ತು ಅಂತ ತಿಳ್ಕೊಂಡ್ವಿ ಸುಮಾರು ಐದು ಪಾಯಿಂಟ್ ಆರು ಬಿಲಿಯನ್ ವರ್ಷಗಳ ಹಿಂದೆ ಹಾಗಾದ್ರೆ ಸರ್ ನಕ್ಷತ್ರ ಏನು ಆಯ್ತು ಸರ್ ಸೂರ್ಯ ಉದಯ ಆಗಿದ್ದಾನೆ ಭೂಮಿ ಯಾವಾಗ ಉದಯ ಆಯ್ತು ಸರ್ ಮಂಗಳ ಗ್ರಹ ಯಾವಾಗ ಬಂತು ಸರ್ ಶುಕ್ರ ಗ್ರಹ ಯಾವಾಗ ಬಂತು ಸರ್ ಅಂತ ತಿಳ್ಕೊಳ್ಳೋದಾದ್ರೆ ಓಕೆ ಶುಕ್ರ ಗ್ರಹ ಇವೆಲ್ಲ ಕೂಡ ಯಾವಾಗ ಉದಯ ಆಯ್ತು ಅಂತ ತಿಳ್ಕೊಳ್ಬೇಕಾದ್ರೆ ಇದೊಂದು ಸ್ವಲ್ಪ ಇಲ್ಲಿ ಒಂದು ಸಾವಿರದ ಹನ್ನೆರಡು ಅಲ್ಲ ಅದು ಟೆನ್ ಟು ಹನ್ನೆರಡು ಅದು ಅಂದ್ರೆ ಹತ್ತರ ಗಾತ ಹನ್ನೆರಡು ಅಂದ್ರೆ ಹನ್ನೆರಡು ಸೊನ್ನೆಗಳು ಒಂದರ ಮುಂದೆ ಬಹಳ ಆಗತ್ತೆ ಅದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇಂಟು ನೈನ್ ಪಾಯಿಂಟ್ ಫೋರ್ ಸಿಕ್ಸ್ ಒನ್ ಬಹಳ ಆಯ್ತಲ್ಲ ಲೆಕ್ಕ ಇದು ಹಾಗಾಗಿ ಇಲ್ಲಿ ಏನೋ ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಹತ್ತರ ಗಾತ ಹನ್ನೆರಡು ಅಂತ ಬರ್ಕೊಳ್ಳಿ ಅದನ್ನ ಟೆನ್ ರೇಸ್ ಟು ಟ್ವೆಲ್ವ್ ಓಕೆ ಸರಿ ಹಾಗಾದ್ರೆ ಸರ್ ಯಾವಾಗ ಗ್ರಹಗಳು ಹೇಗೆ ಉದಯ ಅದು ಹೇಳ್ತೀನಿ ನೋಡಿ ನಿಮಗೆ ಗ್ರಹಗಳು ಹೇಗೆ ಉದಯ ಅದು ಅಂತ ಅಂದ್ರೆ ಈಗ ನೆಕ್ಸ್ಟ್ ಇದ್ರಲ್ಲಿ ಹೇಳ್ತೀನಿ ನಾನೇನ್ ಹೇಳಿದೆ ನಿಮಗೆ ಮೊದಲು ಚಿಕ್ಕದಾದಂತಹ ಒಂದು ಚುಕ್ಕೆ ಇತ್ತು ಅದರಿಂದ ಸ್ಫೋಟವಾಗಿ ಗ್ಯಾಲಕ್ಸಿಗಳಾದವು ನಕ್ಷತ್ರ ಅದರಿಂದ ನಮಗೆ ಹಲವಾರು ನಕ್ಷತ್ರ ನಮಗೆ ಸೂರ್ಯನಂತಹ ಗ್ರಹಗಳಾದವು ಈಗ ಇದನ್ನ ಎಕ್ಸ್ಪ್ಲೇನ್ ಮಾಡೋಣ ಸೂರ್ಯ ಆಗಿದ್ದಾನೆ ಹೌದಲ್ವಾ ಒಂದೇ ನಿಮಿಷ ಸೂರ್ಯ ಆಗಿದ್ದಾನೆ ಈಗ ಸೂರ್ಯ ಏನು ಬಂದ ಬಟ್ ಸೂರ್ಯನಿಂದ ಗ್ರಹಗಳು ಉತ್ಪತ್ತಿ ಆಗ್ಬೇಕಲ್ವಾ ನೋಡಿ ನಾನೇನ್ ಹೇಳಿದೆ ಸೂರ್ಯನಿಂದ ಕೂಡ ಹಲವಾರು ಧೂಳಿನ ಕಣಗಳಿದ್ವು ಅವೆಲ್ಲವೂ ಕೂಡ ಸೂರ್ಯನ ಸುತ್ತ 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 ಸು ಸುತ್ತ ಇದ್ರು ಅವರೆಲ್ಲರೂ ಕೂಡ ಎಲ್ಲರೂ ಕೂಡ ಸುತ್ತುತ್ತಾ ಇದ್ರು ಹೀಗೆ ಸುತ್ತಾ ಇರಬೇಕಾದ್ರೆ ಅಲ್ಲಿ ಇದ್ದಂತಹ ವಸ್ತುಗಳ ಮತ್ತೆ ಶೇಖರಣೆ ಆಗೋಕ್ ಆರಂಭ ಆದವು ಅವೆಲ್ಲವೂ ಕೂಡ ಶೇಖರಣೆ ಆಗಿ ಗ್ರಹಗಳಾದ್ರು ಈಗ ಹೀಗೆ ಸಿರಿಯಲ್ ಆಗಿ ಆಗ್ಲಿಲ್ಲ ಮತ್ತೆ ಅವರೆಲ್ಲ ಬೇರೆ ಬೇರೆ ಕಡೆ ಆಗಿದ್ರು ನಾನು ತೋರಿಸ್ತಾ ಇದ್ದೀನಿ ಹೀಗೆ ಭೂ ಅದ್ ನಾವೇನಂತ ಕರಿತೀವಿ ಭೂಶುಭು ಶು ಭು ಮ ಗು ಶುಣೆ ಅಂದ್ರೆ ಬುಧ ಗ್ರಹ ಶುಕ್ರ ಗ್ರಹ ಭೂಮಿ ಮಂಗಳ ಗ್ರಹ ಗುರುಗ್ರಹ ಶನಿ ಯುರೇನಸ್ ನೆಪ್ಚೂನ್ ಹೀಗೆ ಗ್ರಹಗಳಾಗಿ ರೂಪುಗೊಂಡು ಇದೆಷ್ಟು ನಮ್ ಜಸ್ಟ್ ನಮ್ದು ಸೌರ ಮಂಡಲದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ನಿಮಗೆ ಇಂತಹ ಹಲವಾರು ಸೌರ ಮಂಡಲಗಳು ನಮ್ಮ ಆಕಾಶದಲ್ಲಿದೆ ಇದೇ ನಮ್ದು ಸೌರ ಇದು ನಮ್ದು ಒಂದು ನಮ್ದು ಭೂಮಿ ಇರುವಂತದ್ದು ಓಕೆ ಇಂತಹ ಹಲವಾರು ಏನಿದೆ ನಮ್ಮ ಆಕಾಶದಲ್ಲಿದೆ ಇಲ್ಲಿದೆ ನೋಡಿ ತೋರಿಸ್ತೀನಿ ನಿಮಗೆ ಇಲ್ಲಿದೆ ನೋಡಿ ಇವನು ಸೂರ್ಯ ಸೂರ್ಯ ಇಲ್ಲಿದ್ದಾನೆ ಅವನು ಸುತ್ತ ಹಲವಾರು ಗ್ರಹಗಳು ನಮಗೆ ರೂಪುಗೊಂಡ್ವು ಇಲ್ಲಿ ಮರ್ಕ್ಯೂರಿ ಅಂದ್ರೆ ಬುಧ ಗ್ರಹ ಮಂಗಳ ಗ್ರಹ ಹಾಗೇನೆ ನಮ್ಮ ಭೂಮಿ ಸಾರಿ ಮಂಗಳ ಭೂ ಶುಕ್ರ ವೆಣಸ್ ಅಂದ್ರೆ ಶುಕ್ರ ಓಕೆ ಆಮೇಲೆ ಭೂಮಿ ಮಂಗಳ ಆಮೇಲೆ ಇಲ್ಲಿ ಗುರುಗ್ರಹ ಶನಿಗ್ರಹ ಯುರೇನಸ್ ನೆಪ್ಚೂನ್ ಎಲ್ಲವೂ ಕೂಡ ರೂಪುಗೊಂಡವು ಅದರ ನಡುವೆ ಕೆಲವೊಂದು ಧೂಳಿನ ಕಣಗಳಿದ್ವಲ್ಲ ಅವೆಲ್ಲವೂ ಕೂಡ ಅಸ್ಟೆರಾಯ್ಡ್ ಬೆಲೆಟ್ ಅದು ಅಸ್ಟೆರಾಯ್ಡ್ ಅಂತ ಅಂದ್ರೆ ಏನು ಕ್ಷುದ್ರ ಗ್ರಹ ಕ್ಷುದ್ರ ಗ್ರಹ ಅಂತ ಅಂದ್ರೆ ಏನು ಸಣ್ಣ ಸಣ್ಣದಾದಂತಹ ಕಣಗಳವು ಸಣ್ಣ ಅಂದ್ರೆ ತುಂಬಾ ಸಣ್ಣದಲ್ಲ ತುಂಬಾ ದೊಡ್ಡದೇ ಇರುತ್ತೆ ಬಟ್ ಅಲ್ಲಿ ಸಣ್ಣದಾಗ ಕಾಣುತ್ತೆ ನಮಗೆ ಓಕೆ ಆ ರೀತಿ ಮತ್ತೊಂದು ಇಲ್ಲೇ ಹೇಳ್ಬಿಡ್ತೀನಿ ನಿಮ್ಗೆ ಈ ನಮ್ಮ ಮರ್ಕ್ಯೂರಿ ಇದೆಯಲ್ಲ ಮರ್ಕ್ಯೂರಿ ನಮ್ಮ ವೆಣಸ್ಸು ಅರ್ತ್ ಮಾರ್ಸು ಅಂದ್ರೆ ಏನಿದು ನಾನು ಬರೆದು ಬಿಡ್ತೀನಿ ಕನ್ಫ್ಯೂಸ್ ಆಗುತ್ತೆ ನಾವು ಕನ್ನಡ ಮೀಡಿಯಂ ಕಲ್ತಿರೋರು ಭೂ ಶು ಭೂ ಈಗ ಆಗತ್ತೆ ನೋಡಿ ನಾವು ಏನ್ ಯಾವ ಭಾಷೆಯಲ್ಲಿ ಕಲ್ತಿರ್ತೀವೋ ಅದೇ ನಮ್ಗೆ ನೆನಪಿರುತ್ತೆ ಚೆನ್ನಾಗಿ ಇಂಗ್ಲಿಷ್ ನಲ್ಲಿ ಓದಿದ ತಕ್ಷಣ ನೆನಪು ಉಳಿಯಲ್ಲ ಅದು ಓಕೆ ನಮ್ದು ಬುಧ ಗ್ರಹ ಶುಕ್ರ ಗ್ರಹ ಭೂಮಿ ಮಂಗಳ ಇವುಗಳನ್ನ ಇನ್ನರ್ ಪ್ಲಾನೆಟ್ಸ್ ಅಂತ ಕರೀತಾರೆ ಓಕೆ ಆಂತರಿಕ ಗ್ರಹಗಳ ಅಥವಾ ಒಳಗಿನ ಗ್ರಹಗಳು ಅಥವಾ ನಾವು ಬರಿತೀವಿ ಕೊಡ್ತೀವಿ ಕನ್ನಡದಲ್ಲಿ ಏನಂತಾರೆ ಅಂತ ಹೇಳಿ ಇವುಗಳನ್ನ ಇನ್ನರ್ ಪ್ಲಾನೆಟ್ ಅಂತ ಕರೀತಾರೆ ಟೆರೆಸ್ಟ್ರಿಯಲ್ ಪ್ಲಾನೆಟ್ ಅಂತಾನು ಕೂಡ ಕರೀತಾರೆ ಇವುಗಳನ್ನ ಯಾಕೆ ಸರಿ ಈ ರೀತಿ ಅಸ್ಟೆರಾಯ್ಡ್ ಬೆಲ್ಟ್ ನಿಂದ ಸಮೀಪ ಇರುವಂತ ಇವು ಸೂರ್ಯನಿಗೆ ತುಂಬಾ ಸಮೀಪ ಇದೆ ಟೆರೆಸ್ಟ್ರಿಯಲ್ ಪ್ಲಾನೆಟ್ ಅಂತ ಯಾಕೆ ಕರೀತಾರೆ ಅಂತ ಅಂದ್ರೆ ಇವುಗಳನ್ನ ಇಲ್ಲಿ ಗಾಳಿ ಜಾಸ್ತಿ ಇಲ್ಲ ಗಾಳಿಗಿಂತ ಸ್ಟ್ರಾಂಗ್ ಆದಂತ ವಸ್ತುಗಳು ಜಾಸ್ತಿ ಇದೆ ಕಲ್ಲಿನ ರೀತಿ ಟೆರೆಸ್ಟ್ರಿಯಲ್ ಅಂದ್ರೆ ಭೂಮಿಯ ರೀತಿ ಇದೆ ಇಲ್ಲಿ ಇಲ್ಲೆಲ್ಲ ಅದಕ್ಕೋಸ್ಕರ ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ ಶನಿಗೆ ಚಂದ್ರನಿಗೆ ನಾವು ಯಾಕೆ ಇದನ್ನ ಕಳಿಸಿದ್ವಿ ಏನು ಈಗ ಚಂದ್ರಯಾನವನ್ನ ಯಾಕೆ ಕಳಿಸಿದ್ವಿ ಅಂದ್ರೆ ಅಲ್ಲೂ ಕೂಡ ಭೂಮಿ ನಮ್ಮ ರೀತಿಯೇ ಇದೆ ಅಲ್ಲಿ ಅಲ್ಲಿ ನೆಲ ಹಾಗೇನೆ ಶುಕ್ರದಲ್ಲೂ ಕೂಡ ನಮ್ಮ ರೀತಿ ನೆಲ ಇದೆ ಬುಧದಲ್ಲೂ ಕೂಡ ನಮ್ಮ ರೀತಿ ನೆಲ ಇದೆ ಮಂಗಳದಲ್ಲೂ ಕೂಡ ನಮ್ಮ ಭೂಮಿ ಹಾಗೇನೆ ನೆಲ ಇದೆ ಅದಕ್ಕೋಸ್ಕರನೇ ಟೆರೆಸ್ಟ್ರೀಲ್ ಅಂತ ಕರೀತಾರೆ ನೆಲ ಇದೆ ಇಲ್ಲಿ ಜಾಸ್ತಿ ಗಾಳಿ ಇಲ್ಲ ಅದಕ್ಕೋಸ್ಕರನೇ ಇಲ್ಲಿ ಇವುಗಳ ಸೈಜ್ ತುಂಬಾ ಚಿಕ್ಕದಾಗಿದೆ ಆದ್ರೆ ನೀವು ಗುರುಗ್ರಹ ಶನಿ ಗ್ರಹ ಈ ಯುರೇನಸ್ ಇದೆ ಅಲ್ಲ ಯುರೇನಸ್ ನೆಪ್ಸುನ ನೋಡಿದಾಗ ಇವು ಔಟರ್ ಪ್ಲಾನೆಟ್ ಅಂತ ಕರೀತಾರೆ ಇಲ್ಲಿ ಗಾಳಿ ಜಾಸ್ತಿ ಇಲ್ಲೆಲ್ಲ ಗಾಳಿ ಜಾಸ್ತಿ ಇದೆ ಅಥವಾ ಮೋಡದ ರೀತಿಯ ಧೂಳಿನ ಕಣಗಳು ಜಾಸ್ತಿ ಇದ್ರೆ ಸುತ್ತ ಯಾಕೆ ಸರ್ ಯಾಕೆ ಇಲ್ಲಿ ಯಾಕೆ ಗಾಳಿ ಜಾಸ್ತಿ ಇಲ್ಲ ಇಲ್ಲಿ ಯಾಕೆ ಜಾಸ್ತಿ ಗಾಳಿ ಅಂತ ಅಂದ್ರೆ ಇವು ಈ ಬುಧ ಶುಕ್ರ ಭೂಮಿ ಮಂಗಳ ಇವು ಸೂರ್ಯನ ಸಮೀಪ ಇರೋದ್ರಿಂದ ಗಾಳಿ ಎಲ್ಲ ಹೋಗ್ಬಿಟ್ಟಿದೆ ದೂರ ಸೂರ್ಯ ಅದನ್ನ ಜಕೊಂಡ್ ಬಿಟ್ಟಿದ್ದಾನೆ ಅಥವಾ ದೂರ ಕಳಿಸಿದಾನೆ ಅದನ್ನ ಸುಟ್ ಬಿಟ್ಟಿದಾನೆ ಗಾಳಿಯನ್ನ ಹಾಗಾಗಿ ಅಲ್ಲಿ ಉಳಿದಿರೋದೇನು ಕಲ್ಲಿನ ರೀತಿ ಇರುವಂತಹ ಸ್ಟ್ರಕ್ಚರ್ ಗಳು ಮಾತ್ರ ಜಾಸ್ತಿ ಇದೆ ಬಟ್ ಈ ಗುರುಗ್ರಹ ಶನಿಗ್ರಹ ಯುರಸ್ ನಪ್ಚುನ್ ಇವೆಲ್ಲವೂ ಕೂಡ ಸೂರ್ಯನಿಂದ ತುಂಬಾ ದೂರ ಇದೆ ಅಲ್ವಾ ಹಾಗಾಗಿ ಇಲ್ಲಿ ಏನಾಗಿದೆ ಗಾಳಿ ಜಾಸ್ತಿ ಇರೋದ್ರಿಂದ ಇವುಗಳ ಗಳು ಕೂಡ ತುಂಬಾ ದೊಡ್ಡದಾಗಿದೆ ಇವುಗಳ ಏನಂತ ಕರೀತಾರೆ ಔಟರ್ ಪ್ಲಾನೆಟ್ಸ್ ಅಂತ ಕರೀತಾರೆ ಹೊರಗಿನ ಗ್ರಹಗಳು ಹೊರಕಕ್ಷೆಯ ಗ್ರಹಗಳು ಅಂತ ಕರೀತಾರೆ ಅಥವಾ ಜೋವಿಯನ್ ಪ್ಲಾನೆಟ್ ಅಂತ ಕರೀತಾರೆ ಜೋವಿಯನ್ ಪ್ಲಾನೆಟ್ ಅಂತ ಅಂದ್ರೆ ಇಂಗ್ಲಿಷ್ ನಲ್ಲಿ ಗುರುಗ್ರಹಕ್ಕೆ ಜೂಪಿಟರ್ ಅಂತ ಕರೀತಾರೆ ಓಕೆ ಜೂಪಿಟರ್ ಆ ಗುರುಗ್ರಹದ ರೀತಿ ಇರೋದ್ರಿಂದ ಜೋವಿಯನ್ ಪ್ಲಾನೆಟ್ಸ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ ಅರ್ಥ ಆಯ್ತಾ ಸೊ ಇಲ್ಲಿನ ಕಾಮೆಂಟ್ಸ್ ಇರುತ್ತೆ ಕಾಮೆಂಟ್ಸ್ ಅಂತ ಅಂದ್ರೆ ಏನು ಆ ಇವುಗಳನ್ನ ಧೂಮಕೇತು ಅಂತ ಕರೀತಾರೆ ಧೂಳಿನ ಕಣ ಇರತ್ತೆ ಅದಕ್ಕೆ ಅದ್ರ ಸುತ್ತ ಬೆಂಕಿ ರೀತಿ ಗಾಳಿ ಬಾಲದ ರೀತಿಯಲ್ಲಿ ಬರ್ತಾ ಇರುತ್ತೆ ಅದನ್ನ ಇಲ್ಲಿ ಪ್ಲೂಟೋ ಕೂಡ ಇದೆ ನೋಡಿ ಮೊದಲು ಇದನ್ನು ಕೂಡ ಗ್ರಹ ಅಂತ ಕರಿತೀವಿ ಈಗ ಅದನ್ನ ದ್ವಾರ್ಫ್ ಪ್ಲಾನೆಟ್ ಅಂತ ಕರೀತಾರೆ ಶುದ್ರ ಗ್ರಹ ಗ್ರಹದ ರೀತಿನೇ ಇರತ್ತೆ ಬಟ್ ಗ್ರಹಕ್ಕೆ ಇರುವಂತ ಲಕ್ಷಣಗಳು ಇರಲ್ಲ ಅದಕ್ಕೆ ಅರ್ಥ ಆಯ್ತಾ ಇಲ್ಲಿ ಸೀರೀಸ್ ಅಂತ ಇದೆ ನೋಡಿ ಸೀರೀಸ್ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನ್ ಮುಂದೆ ನಿಮಗೆ ಸೊ ಇನ್ನರ್ ಪ್ಲಾನೆಟ್ ಗಳು ಔಟರ್ ಪ್ಲಾನೆಟ್ಗಳು ಅಸ್ಟೆರಾಯ್ಡ್ ಬೆಲ್ಟ್ ಬಗ್ಗೆ ಹೇಳಿದೆ ನಿಮಗೆ ಸನ್ ಸೂರ್ಯನ್ ಸುತ್ತ ಇರುವಂತಹ ಗ್ರಹಗಳ ಬಗ್ಗೆ ಎಲ್ಲವನ್ನೂ ಕೂಡ ಹೇಳಿದೆ ಅರ್ಥ ಆಯ್ತಾ ಇದು ಅರ್ಥ ಆಗಿದ್ರೆ ಬೇಗ 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 ಎಸ್ ಅಂತ ಹೇಳಿ ಸದ್ಯಕ್ಕೆ ಇರುವಂತಹ ಗ್ರಹಗಳು ಎಂಟು ಗ್ರಹಗಳಿದೆ ಸದ್ಯಕ್ಕೆ ಓಕೆ ಸದ್ಯಕ್ಕೆ ಇರುವಂತದ್ದು ಎಂಟು ಗ್ರಹಗಳಿದೆ ಇವು ಯಾವಾಗ ಅದು ನಕ್ಷತ್ರಗಳ ನಮಗೆ ಸುಮಾರು ಐದರಿಂದ ಆರು ಬಿಲಿಯನ್ ವರ್ಷಗಳ ಹಿಂದೆ ಆಗಿತ್ತು ಪ್ಲಾನೆಟ್ಗಳು ನಮಗೆ ಯಾವಾಗ ಅದು ಸುಮಾರು ನಾಲ್ಕು ಪಾಯಿಂಟ್ ಆರು ಬಿಲಿಯನ್ ವರ್ಷಗಳ ಹಿಂದೆ ಆದವು ಪ್ಲಾನೆಟ್ಗಳು ಅರ್ಥ ಆಯ್ತಾ ಸೊ ಈ ರೀತಿ ಪ್ಲಾನೆಟ್ಗಳು ಫಾರ್ಮ್ ಆದವು ಇವು ಕೂಡ ಪ್ಲಾಂಟಿಸಿಮಲ್ಸ್ ಅಂದ್ರೆ ಸಣ್ ಸಣ್ ಕಣಗಳಾಗಿದ್ದು ಅವೆಲ್ಲವೂ ಸೇರಿ ಏನಾದ್ರು ಹ್ಮ್ ಇಲ್ಲಿ ನೋಡಿ ಸ್ಮಾಲರ್ ಬಾಡೀಸ್ ಪ್ಲಾಂಟಿಸಿಮಲ್ಸ್ ಪ್ರಿಲಿಮಿಷನಲ್ ಟರ್ಮ್ ಕೊಡ್ತಾರೆ ಇದನ್ನ ಏನಂತ ಕೇಳ್ತಾರೆ ಪ್ಲಾನೆಟ್ಗಳು ಪ್ಲಾನೆಟ್ ಅಂದ್ರೆ ಗ್ರಹ ಪ್ಲಾನೆಟ್ ಆಗೋಕ್ಕಿಂತ ಮುಂಚೆ ಏನ್ ಚಿಕ್ 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 ಬಾಡಿಗಳಿದ್ವು ಅವೆಲ್ಲ ಸೇರ್ಕೊಂಡು ಗ್ರಹ ಆದವು ಈ ಚಿಕ್ ಚಿಕ್ ಬಾಡಿಗಳನ್ನ ಪ್ಲಾಂಟೆಸಿಮಲ್ಸ್ ಅಂತ ಕರೀತಾರೆ ಓಕೆ ಈ ಫೈನಲ್ ಸ್ಟೇಜ್ ಅವೆಲ್ಲವೂ ಕೂಡ ಸೇರ್ಕೊಂಡು ಪ್ಲಾಂಟೆಸಿಮಲ್ಸ್ ಅಕ್ರೀಟ್ ಆಗಿ ಅಕ್ರೀಟ್ ಅಂದ್ರೆ ಒಂದೇ ಕಡೆ ಗುಂಪಾಗಿ ಅಥವಾ ಲೇಯರ್ ಗಳಾಗಿ ಅವುಗಳ ಏನಂತ ಕರೀತಾರೆ ಪ್ಲಾನೆಟ್ಸ್ ಆದವು ಗ್ರಹಗಳಾದವು ಪ್ಲಾನೆಟ್ಸ್ ಅಂದ್ರೆ ಗ್ರಹ ಇಂಗ್ಲಿಷ್ ನಲ್ಲಿ ಪ್ಲಾನೆಟ್ ಅಂತಾರೆ ಅದಕ್ಕೆ ಅರ್ಥ ಆಯ್ತಾ ಸೊ ಈ ರೀತಿ ಉದಯ ಆಯ್ತು ವಿದ್ಯಾರ್ಥಿಗಳೇ ಈ ಅಂಶವನ್ನ ತಿಳ್ಕೊಂಡಿದೀರಿ ಅಂತ ನಾನು ಭಾವಿಸ್ತೀನಿ ಆ ವಾಯ್ಸ್ ಜಾಸ್ತಿ ಬರ್ಲಿ ಅಂತ ಹೇಳ್ತಾ ಇದ್ರಿ ಯಾರು ಜಾಸ್ತಿನೇ ಇದೆ ನಮ್ದು ಬಹುಶಃ ಆ ಚೆಕ್ ಜಾಸ್ತಿ ಇದೆ ನಮ್ದು ಚೆಕ್ ಮಾಡಿ ನಿಮ್ದು ನೀವು ಕಮ್ಮಿ ಇರಬಹುದು ಸೌಂಡು ಚೆಕ್ ಮಾಡಿ ಅದನ್ನ ಸರಿ ಆ ಗ್ರಹಗಳ ಈಗ ಸರಿ ಸರ್ ನಕ್ಷತ್ರಗಳ ಉದಯ ಇದನ್ನ ನೋಡಿದ್ವಿ ಪ್ಲಾನೆಟ್ ಗಳನ್ನ ನೋಡಿದ್ವಿ ಈಗ ನಮ್ಮ ಸೋಲಾರ್ ಸಿಸ್ಟಮ್ ಬಗ್ಗೆ ಹೇಳಿ ಸರ್ ನಮ್ಮ ಸೌರ ವ್ಯೂಹದ ಬಗ್ಗೆ ಹೇಳಿ ಅಂತ ನೋಡಿದಾಗ ನಮ್ಮ ಸೌರ ವ್ಯೂಹದಲ್ಲಿ ಸೋಲಾರ್ ಸಿಸ್ಟಮ್ ನಲ್ಲಿ ಎಂಟು ಗ್ರಹಗಳಿದೆ ಒಬ್ಬ ಸೂರ್ಯ ಇದ್ದಾನೆ ಪ್ಲಸ್ ಎಂಟು ಗ್ರಹಗಳಿದ್ರೆ ಓಕೆ ಈ ನೆಬುಲಾದಿಂದ ಸೋಲಾರ್ ಸಿಸ್ಟಮ್ ಉದಯ ಆಗಿದೆ ಇಲ್ಲಿದೆ ನೋಡಿ ಎಂಟು ಗ್ರಹಗಳು ಸನ್ ಪ್ಲಸ್ ಸಿಕ್ಸ್ಟಿ ತ್ರೀ ಮೂನ್ಸ್ ಅಂತ ಹೇಳಿದ್ರು ಈಗ ಜಾಸ್ತಿ ಇದೆ ಯಾಕಂದ್ರೆ ಮೊನ್ನೆನೇ ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ನಲ್ಲಿ ಬಂದಿತ್ತು ಅದಕ್ಕೆ ನಾನು ವಿದ್ಯಾರ್ಥಿಗಳು ಹೇಳ್ತಾ ಇರ್ತೀನಿ ಒಂದ್ಸಾರಿ ಕೇಳ್ಬಿಟ್ರೆ ಆಗ್ಲಿಲ್ಲ ಕ್ಲಾಸ್ ಗಳನ್ನ ಕರೆಂಟ್ ಅಫೇರ್ಸ್ ಗಳನ್ನ ಕೂಡ ನೀವು ರೆಫರ್ ಮಾಡ್ತಾ ಇರಬೇಕು ಶನಿ ಗ್ರಹಕ್ಕೆ ಎಷ್ಟೋ ನೂರಕ್ಕಿಂತ ಜಾಸ್ತಿ ಉಪಗ್ರಹಗಳು ಸಿಕ್ಕಿದೆ ಮೂನ್ಗಳು ಮೂನ್ಗಳು ಸಿಕ್ಕಿದೆ ಅದಕ್ಕಾಗಿ ಜಾಸ್ತಿ ಇದೆ ಗಳು ಬರುತ್ತೆ ಕ್ಷುದ್ರ ಗ್ರಹ ಅಂತ ಕರಿತೀವಿ ಕಾಮೆಟ್ಸ್ ಅಂತ ಬರುತ್ತೆ ಧೂಮಕೇತು ಅಂತ ಕರಿತೀವಿ ಇವೆಲ್ಲವೂ ಕೂಡ ಜೊತೆಗೆ ಗ್ಯಾಸ್ ಇದೆ ಡಸ್ಟ್ ಇದೆ ಗಾಳಿ ಇದೆ ಅನಿಲ ಇದೆ ಡಸ್ಟ್ ಇದೆ ಧೂಳಿನ ಕಣಗಳಿದೆ ಇವೆಲ್ಲವೂ ಕೂಡ ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿ ಕಂಡು ಬರುತ್ತೆ ಓಕೆ ಹಾಗೇನೆ ಇನ್ನರ್ ಪ್ಲಾನೆಟ್ಸ್ ಅಂತ ಹೇಳಿದೆ ಇನ್ನರ್ ಪ್ಲಾನೆಟ್ ಗಳ ಟೆರೆಸ್ಟ್ರಿಯರ್ ಪ್ಲಾನೆಟ್ಸ್ ಅಂತ ಕರೀತಾರೆ ಯಾಕಂದ್ರೆ ರಾಕಿ ಸರ್ಫೇಸ್ ಇದೆ ಅದು ಕಲ್ಲಿನ ರೀತಿಯಲ್ಲಿದೆ ಆಮೇಲೆ ಔಟರ್ ಪ್ಲಾನೆಟ್ಸ್ ಬಗ್ಗೆ ಹೇಳಿದೆ ನಿಮಗೆ ಅಲ್ವಾ ಔಟರ್ ಪ್ಲಾನೆಟ್ಸ್ ಜೊವೆನೈನ್ ಅಂತ ಕರೀತಾರೆ ಯಾಕಂದ್ರೆ ಗ್ಯಾಸ್ ಬಹಳ ಇದೆ ಅಲ್ಲಿ ಗುರುಗ್ರಹಕ್ಕೆ ಸ್ಯಾಟರ್ನ್ಗೆ ಯುರನಸ್ಗೆ ನೆಪ್ಚೂನ್ಗೆ ಅಲ್ವಾ ಇದೆಲ್ಲವೂ ಕೂಡ ನಮ್ಗೆ ಬರುತ್ತೆ ಟೆರೆಸ್ಟಿಯರ್ ಪ್ಲಾನೆಟ್ಗಳಲ್ಲಿ ಥಿಕ್ ಆಗಿರುತ್ತೆ ಮೋಸ್ಟ್ ಆಫ್ ದಮ ಆರ್ ಮಚ್ ಲಾರ್ಜರ್ ದೆರೆಸ್ಟ್ರಿಯರ್ ಪ್ಲಾನೆಟ್ಸ್ ಹ್ಯಾವ್ ಥಿಕ್ ಅಟ್ಮಾಸ್ಪಿಯರ್ ಮೋಸ್ಟ್ಲಿ ಹೀಲಿಯಮ್ ಅಂಡ್ ಹೈಡ್ರೋಜನ್ ಅಂದ್ರೆ ಈ ಒಂದು ಗುರುಗ್ರಹ ಶನಿಗ್ರಹ ಯುರನಸ್ ನೆಪ್ಚೂನ್ ಅಲ್ಲಿ ಅಟ್ಮಾಸ್ಪಿಯರ್ ಅಂದ್ರೆ ವಾಯುಗೋಳ ವಾಯುಗೋಳ ಬಹಳ ದೊಡ್ಡದಾಗಿದೆ ಅಲ್ಲಿ ಯಾಕಂದ್ರೆ ಸೂರ್ಯನಿಂದ ದೂರ ಇದಾವಲ್ವಾ ವಾಯು ಗಾಳಿ ಜಾಸ್ತಿ ಇದೆ ಅಲ್ಲಿ ಪ್ಲೂಟೋನಾ ಮೊದಲು ಕೂಡ ಗ್ರಹ ಅಂತ ಕರಿತಾ ಇದ್ವಿ ಬಟ್ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಅವರು ಏನ್ ಹೇಳಿದ್ರೆ ಅದನ್ನ ಅದು ಗ್ರಹ ಅಲ್ಲ ಅದು ಏನಾಗುತ್ತೆ ಡಾರ್ಫ್ ಪ್ಲಾನೆಟ್ ಆಗುತ್ತೆ ಅಂತ ಹೇಳಿದ್ದಾರೆ ಕ್ಷುದ್ರ ಗ್ರಹ ಅದು ಸೊ ಅದನ್ನ ಗ್ರಹ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ ನಾವು ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ ಇಷ್ಟು ನಿಮ್ಗೆ ಐಡಿಯಾ ಗೊತ್ತಿರಲಿ ನಾವೇನ್ ಮಾಡೋಣ ಈಗ ಈ ಇನ್ನರ್ ಪ್ಲಾನೆಟ್ಸ್ ಮತ್ತೆ ಔಟರ್ ಪ್ಲಾನೆಟ್ಸ್ ಟೆರೆಸ್ಟ್ರಿಯಲ್ ಮತ್ತೆ ಜೋವಿಯನ್ ಪ್ಲಾನೆಟ್ ಗಳಿಗೆ ಇರುವಂತಹ ವ್ಯತ್ಯಾಸಗಳನ್ನ ನೋಡೋಣ ಏನೇನು ವ್ಯತ್ಯಾಸ ಇದೆ ಮೊದಲನೇದು ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಟೆರೆಸ್ಟ್ರಿಯಲ್ ಪ್ಲಾನೆಟ್ ಅಂದ ತಕ್ಷಣ ನಿಮ್ ತಲೆಯಲ್ಲಿ ಬರಬೇಕು ಶು ವು ಮ ಅಂದ್ರೆ ಬುಧ ಮಂಗಳ ಶು ಶುಕ್ರ ಭೂಮಿ ಮಂಗಳ ಇವು ನಾಲ್ಕು ಕೂಡ ಇವೇನು ವೇರ್ ಫಾರ್ಮ್ಡ್ ಇಂದ ಕ್ಲೋಸ್ ವಿಸಿನಿಟಿ ಆಫ್ ದ ಪ್ಯಾರೆಂಟ್ ಸ್ಟಾರ್ ವೇರ್ ಇಟ್ ವಾಸ್ ಟು ವಾರ್ ಫಾರ್ ಗ್ಯಾಸಸ್ ಟು ಕಂಡೆನ್ಸ್ ಟು ಸಾಲಿಡ್ ಪಾರ್ಟಿಕಲ್ಸ್ ಅಂದ್ರೆ ಅವು ಸೂರ್ಯನ ಸಮೀಪ ತಯಾರಾದ್ರಿಂದ ಗ್ಯಾಸ್ ಗಳಿಗೆ ಕಂಡೆನ್ಸ್ ಆಗೋಕಾಗಲಿಲ್ಲ ನಿಮ್ಗೊಂದು ಮಾತು ಗೊತ್ತಿರಲಿ ಗಳು ಯಾವಾಗ ಶೇ ಶೇಖರಣೆ ಆಗುತ್ತೆ ಅಂದ್ರೆ ನೋಡಿ ನೀವು ಆ ನೀವೊಂದು ಏನ್ ಮಾಡಿ ನೀರನ್ನ ಕಾಯಿಸಿ ನೀರನ್ನ ಕಾಯಿಸಿದ ನಂತರ ಏನಾಗುತ್ತೆ ಆವಿ ಆಗುತ್ತಲ್ವಾ ಹಾವಿಯಾಗಿ ಗಾಳಿ ಆಗತ್ತೆ ಹೌದಲ್ವಾ ಅದು ತಂಪಾದಾಗ ಮತ್ತೇನಾಗತ್ತೆ ನೀರಾಗತ್ತೆ ಅಲ್ವಾ ಸೊ ಹಾಗೇನೆ ಈ ಗ್ಯಾಸ್ ಗಳು ಗಟ್ಟಿ ಆಗ್ಬೇಕು ಅಂತ ಅಂದ್ರೆ ಅಲ್ಲಿ ವಾತಾವರಣ ತಂಪಾಗಿರಬೇಕು ಬಟ್ ಇವು ಬುಧ ಶುಕ್ರ ಭೂಮಿ ಮತ್ತು ಮಂಗಳ ಗ್ರಹಗಳು ಸೂರ್ಯಕ್ಕೆ ತುಂಬಾ ಸೂರ್ಯನಿಗೆ ತುಂಬಾ ಸಮೀಪ ಇರೋದ್ರಿಂದ ಹೀಟ್ ಬಹಳ ಇಲ್ಲಿ ಜಾಸ್ತಿ ಬಿಸಿ ಇರೋದ್ರಿಂದ ಇಲ್ಲಿ ಗ್ಯಾಸ್ ಕಂಡೆನ್ಸ್ ಆಗಲಿಲ್ಲ ಹಾಗಾಗಿ ಇವುಗಳ ಇವುಗಳ ಸೈಜ್ ತುಂಬಾ ಸಣ್ಣದಿದೆ ಆದ್ರೆ ಜೋವಿಯನ್ ಪ್ಲಾನೆಟ್ಗಳು ಗುರುಗ್ರಹ ಶನಿ ಯುರೇನಸ್ ನೆಪ್ಚೂನ್ಗಳು ಇವೇನಾದ್ರು ಇವು ತುಂಬಾ ದೂರ ಇರೋದ್ರಿಂದ ತಂಪಾಗಿರುತ್ತೆ ತುಂಬಾ ಜಾಸ್ತಿ ಹೀಟ್ ಇರೋದಿಲ್ಲ ಅಲ್ಲಿ ಅವು ತುಂಬಾ ಸೈಜ್ ದೊಡ್ಡದಿದೆ ಗ್ಯಾಸ್ ಗಳೆಲ್ಲವೂ ಕೂಡ ಕಂಡೆನ್ಸ್ ಆದವು ಅಲ್ಲಿ ಅವು ಶೇಖರಣೆಗೊಂಡವು ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ದ ಸೋಲಾರ್ ವಿಂಡ್ ವಾಸ್ ಮೋಸ್ಟ್ ಇಂಟೆನ್ಸ್ ನಿಯರ್ ದ ಸನ್ ಸೊ ಇಟ್ ಬ್ಲೂ ಆಫ್ ದ ಗ್ಯಾಸಸ್ ಅಂದ್ರೆ ಸೂರ್ಯನ ಸಮೀಪ ಇದ್ದ್ರಿಂದ ಇದು ಇಲ್ಲಿ ಇಲ್ಲಿ ಇದೆ ನೋಡಿ ಸೂರ್ಯನಿಂದ ಬರುವಂತಹ ಗಾಳಿ ಏನ್ ಮಾಡ್ತು ಅಂತ ಅಂದ್ರೆ ಇಲ್ಲಿ ಇದ್ದಂತ ಗ್ಯಾಸ್ ಅನ್ನೆಲ್ಲ ಹೊರಗೆ ಹಾಕ್ಬಿಡ್ತು ಬಟ್ ಇಲ್ಲಿ ದೂರ ಇದ್ದದ್ರಿಂದ ಇವು ಗ್ಯಾಸ್ ಇದೆ ಇಲ್ಲಿ ಜಾಸ್ತಿ ಗ್ಯಾಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಹೌದಲ್ವಾ ಅದಾಯ್ತು ಮೂರನೇದು ಏನಂತ ಅಂದ್ರೆ ಟೆರೆಸ್ ಪ್ಲಾನೆಟ್ಸ್ ಆರ್ ಸ್ಮಾಲರ್ ಅಂಡ್ ದೇ ಆರ್ ಲೋವರ್ ಗ್ರಾವಿಟಿ ಕುಡ್ ನಾಟ್ ಹೋಲ್ಡ್ ದ ಎಸ್ಕೇಪಿಂಗ್ ಗ್ಲಾಸಸ್ ಅಂದ್ರೆ ಇವೇನು ಇವು ಇದೆ ಅಲ್ಲ ಬುಧ ಶುಕ್ರ ಭೂಮಿ ಮತ್ತು ಮಂಗಳ ಇವು ತುಂಬಾ ಚಿಕ್ಕದಿದೆ ಸೈಜು ಸೊ ಚಿಕ್ಕದಿರೋದ್ರಿಂದ ಗ್ರಾವಿಟಿ ಕಮ್ಮಿ ಇದೆ ಅವುಗಳ ಗುರುತ್ವಾಕರ್ಷಣ ಶಕ್ತಿ ಕಮ್ಮಿ ಇರೋದ್ರಿಂದ ಗ್ಯಾಸ್ ಅನ್ನ ಹಿಡಿದು ಆಗ್ತಾ ಇಲ್ಲ ಇವುಗಳಿಗೆ ಅಂತ ಹೇಳ್ತಾ ಇದಾರೆ ಅವು ಕೂಡ ಒಂದು ವ್ಯತ್ಯಾಸ ಮೂರು ಪಾಯಿಂಟ್ಸ್ ಗೊತ್ತಿರಬೇಕು ಕೇಳಿದ್ರೆ ಐಡಿಯಾ ಇರುತ್ತೆ ನಿಮಗೆ ಸರಿ ಹಾಗೇನೆ ಆ ಮರ್ಕ್ಯೂರಿ ಬಗ್ಗೆ ವೆನಸ್ ಬಗ್ಗೆ ಅರ್ತ್ ಬಗ್ಗೆ ಮಾರ್ಸ್ ಬಗ್ಗೆ ಜುಪಿಟರ್ ಸ್ಯಾಟ್ರನ್ ಯುರೇನಸ್ ನೆಪ್ಚೂನ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ನಮಗೆ ಇದು ಡಿಸ್ಟೆನ್ಸ್ ಗೊತ್ತಿದೆ ನಮ್ಗೆ ಯಾವ್ದು ದೂರ ಇದೆ ಆ ಸಮೀಪ ಡೆನ್ಸಿಟಿ ಸಾಂದ್ರತೆ ಅಂತ ಬಂದಾಗ ಸಾಂದ್ರತೆ ಅಂತ ಬರ್ಕೊಳ್ಳಿ ಅಲ್ಲಿ ನೋಟ್ಸ್ ನಲ್ಲಿ ಯಾರು ಜಾಯ್ನ್ ಆಗಿದ್ದೀರಿ ಕೋರ್ಸ್ ನೀವು ನಾವು ಈ ನೋಟ್ಸ್ ತಗೊಳ್ಳಿ ಅಂತ ಹೇಳಿದೀವಿ ನಿಮಗೆ ಅಲ್ವಾ ನೋಟ್ಸ್ ತಗೊಳ್ಬೇಕು ನೀವು ಇದನ್ನ ಈ ನೋಟ್ಸ್ ನಿಮ್ಗೆ ಕೊಟ್ಟಿರ್ತೀವಿ ನಾವು ಭೂಮಿ ಸಾಂದ್ರತೆ ಜಾಸ್ತಿ ಇದೆ ಎಲ್ಲದಕ್ಕಿಂತ ಇದೊಂದು ಗೊತ್ತಿರಬೇಕು ಭೂಮಿ ನಂತರ ಬರೋದು ವೆನಸ್ ರೇಡಿಯಸ್ ನಲ್ಲಿ ಸೈಜ್ ನಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಗುರುಗ್ರಹ ಅಲ್ವಾ ಅತಿ ಚಿಕ್ಕದ ಯಾವುದು ಹ್ಮ್ ಯಾವುದು ಬುಧ ಗ್ರಹ ಅತಿ ಚಿಕ್ಕದು ಗೊತ್ತಿರಲಿ ಸ್ಯಾಟಲೈಟ್ ಗಳಂತ ಬಂದಾಗ ಯಾವುದಕ್ಕೆ ಉಪಗ್ರಹಗಳು ಜಾಸ್ತಿ ಇದೆ ಶನಿಗೆ ಜಾಸ್ತಿ ಅತಿ ಹೆಚ್ಚು ಇತ್ತೀಚೆಗೆನೆ ಕಂಡು ಹಿಡಿದಿದ್ದಾರೆ ಅದನ್ನ ಓಕೆ ಇಷ್ಟು ಗೊತ್ತಿರಬೇಕು ಇನ್ನು ಇವುಗಳ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಬೇಕಂದ್ರೆ ನೀವು ಹೈಸ್ಕೂಲ್ ಪುಸ್ತಕ ಓದ್ಕೊಂಡ್ರೆ ನಿಮಗೆ ಸಿಗುತ್ತೆ ಅದು ನಿಮಗೆ ಪಿ ಎಸ್ ಐ ಎಕ್ಸಾಮ್ ಗಳಿಗೆ ಕಾನ್ಸ್ಟೇಬಲ್ ಎಕ್ಸಾಮ್ ಗಳಿಗೆ ಕೇಳ್ತಾರೆ ಬಟ್ ಕೆ ಎಸ್ ಐ ಎಸ್ ಗಳಲ್ಲಿ ಇವುಗಳ ಬಗ್ಗೆ ಜಾಸ್ತಿ ಕೇಳಲ್ಲ ಹಾಗಾಗಿ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಇನ್ನೂ ಡೀಟೇಲ್ ಆಗಿ ನಿಮ್ಗೆ ಯಾವುದೇ ಪುಸ್ತಕದಲ್ಲಿ ಸಿಗುತ್ತೆ ನಿಮ್ಗೆ ಇಂಟರ್ನೆಟ್ ನಲ್ಲೇ ಸಿಗುತ್ತೆ ಸಾಕಷ್ಟು ಮಾಹಿತಿ ಓಕೆ ಐ ಎಸ್ ಎಷ್ಟು ಬೇಕೋ ಅಷ್ಟು ನಾವು ಇದರಲ್ಲಿ ಹೇಳ್ತಾ ಇದೀವಿ ನಿಮ್ಗೆ ಓಕೆ ಇನ್ನು ನೆಕ್ಸ್ಟ್ ಬರುವಂತದ್ದು ನಮಗೆ ಚಂದ್ರಮ ಚಂದ್ರಮಾ ಅಂತ ಕರಿತೀವಲ್ಲ ಭೂಮಿನ ತಾಯಿ ಅಂತ ತಿಳ್ಕೊಂಡ್ರೆ ಚಂದ್ರಮನ ಎಂತ ಕರಿತೀವಿ ನಾವು ಚಂದ್ರನನ್ನ ಮಾಮ ಅಂತ ತಾಯಿಯ ತಮ್ಮ ಮಾಮಾ ಅಂತ ಕರಿತೀವಲ್ವಾ ನಾವು ಏನಂತ ಕರಿತೀವಿ ಗೊತ್ತಾ ಇತ್ತೀಚೆಗೆ ಚಂದ್ರಯಾನ ಮೂರು ಹೋಯ್ತಲ್ಲ ಅದನ್ನ ಏನಂತ ಕರಿತೀವಿ ಭೂಮಿಯಿಂದ ನಾವು ಆ ಚಂದ್ರನಿಗೆ ರಾಖಿಯನ್ನ ಕಟ್ ಕಳಿಸಿದ್ವಿ ಅಂತ ಹೇಳ್ತೀವಿ ಅಲ್ವಾ ಸರ್ ಗ್ರಹಗಳು ಹೆಂಗೆ ಉಟ್ಕೊಂಡು ಅಂತ ಹೇಳ್ತಾ ಇದ್ದಾರೆ ಫಿಯೋನೆಕ್ಸ್ ಅವರು ಹೇಳದ್ನಲ್ಲ ನಿಮಗೆ ಗ್ರಹಗಳು ಕೂಡ ಆ ಯಾವ ರೀತಿ ಅದೇ ಆ ಧೂಳಿನ ಕಣಗಳ ಶೇಖರಣೆಗೊಂಡು ಶೇಖರಣೆಗೊಂಡು ಸೂರ್ಯನ ಸುತ್ತ ತಿರುಗುವಾಗ ತಿರುಗುವಾಗ ಆ ಉದಯ ಅದು ಅಂತ ಹೇಳಿದೆ ಸರ್ ಸ್ವಲ್ಪ ಸ್ಲೋ ಆಗಿ ಹೇಳಿ ಅಂತ ಹೇಳ್ತಾ ಇದಾರೆ ಸ್ಲೋನೆ ಇದೆ ಕಂಟೆಂಟ್ ಅಷ್ಟೇ ಇದೆ ಅಲ್ಲಿ ಏನು ನೀವೆಲ್ಲ ಕಲ್ತಿರೋ ಕಂಟೆಂಟೇ ಇದು ತುಂಬಾ ಈಸಿ ಆಗಿರುವಂತದ್ದು ನೀವು ಮತ್ತೆ ರಿವಿಷನ್ ಮಾಡಬೇಕು ಇದನ್ನ ಓಕೆ ತುಂಬಾ ಸ್ಲೋ ಆಗಿದೆ ನಾನು ಸ್ಪೀಡ್ ಆಗಿ ಏನು ಹೇಳ್ತಾ ಇಲ್ಲ ಓಕೆ ಕೆಲವರು ಸರ್ ನೋಟ್ಸ್ ಕನ್ನಡದಲ್ಲಿ ಹಾಕಿ ಅಂತ ಹೇಳ್ತಾ ಇದ್ದಾರೆ ಕನ್ನಡದಲ್ಲಿ ಕೊಡ್ತೀವಿ ನಾವು ಯಾರು ಕೋರ್ಸ್ ಜಾಯ್ನ್ ಆಗಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಇದನ್ನ ಕೊಡ್ತೀವಿ ಆಮೇಲೆ ಸರಿ ನೋಡಿ ಸೂರ್ಯ ನಕ್ಷತ್ರಗಳಾದವು ಗ್ರಹಗಳಾದವು ಈಗ ನಾವು ಬರೋದು ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹವಾದಂತಹ ಚಂದ್ರನ ಬಳಿ ಚಂದ್ರ ಹೇಗೆ ಉದಯ ಆದ ಅಂತ ನೋಡೋಣ ಮೂನ್ ಇಸ್ ಅಸ್ಟ್ರೋನಾಮಿಕಲ್ ಬಾಡಿ ದಾಟ್ ಆರ್ಬಿಟ್ಸ್ ಪ್ಲಾನೆಟ್ ಅರ್ತ್ ಚಂದ್ರ ಭೂಮಿಯ ಸುತ್ತ ತಿರುಗುತ್ತೆ ಗೊತ್ತಿರಲಿ ನಿಮಗೆ ನಮ್ಮ ಸೂರ್ಯನ ಸುತ್ತ ಭೂಮಿ ಹೇಗೆ ತಿರುಗುತ್ತೋ ಹಾಗೆ ಭೂಮಿಯ ಸುತ್ತ ಚಂದ್ರ ತಿರುಗುತ್ತಾನೆ ಗೊತ್ತಿರ್ಬೇಕು ನಿಮ್ಗೆ ಓಕೆ ಆಮೇಲೆ ಇಟ್ ಈಸ್ ಅರ್ಥಸ್ ಓನ್ಲಿ ಪ್ಲಾನೆಟ್ ನ್ಯಾಚುರಲ್ ಸ್ಯಾಟಲೈಟ್ ಅಂಡ್ ಇಸ್ ದ ಫಿಫ್ತ್ ಲಾರ್ಜೆಸ್ಟ್ ನ್ಯಾಚುರಲ್ ಸ್ಯಾಟಲೈಟ್ ಇನ್ ದ ಸೋಲಾರ್ ಸಿಸ್ಟಮ್ ಸೂರ್ಯ ಸೌರ್ಯ ವ್ಯವಸ್ಥೆಯಲ್ಲಿ ಐದನೇ ದೊಡ್ಡ ನೈಸರ್ಗಿಕ ಉಪಗ್ರಹ ಅಂದ್ರೆ ಹೌದು ಚಂದ್ರಮ ಓಕೆ ಜಾರ್ಜ್ ಡಾರ್ವಿನ್ ಅನ್ನೋರು ಡಾರ್ವಿನ್ ಸಿದ್ಧಾಂತ ಬೇರೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಡಾರ್ವಿನ್ ಸಿದ್ಧಾಂತ ಬೇರೆ ಈ ಜಾರ್ಜ್ ಡಾರ್ವಿನ್ ಅನ್ನೋರು ಏನ್ ಮಾಡಿದ್ರು ಅಂತ ಅಂದ್ರೆ ಈ ಭೂಮಿಯಿಂದಾನೆ ಏನಾದ್ರು ಈ ಒಂದು ಚಂದ್ರ ಉದಯ ಆದ ಅಂತ ಹೇಳ್ತಾರೆ ಓಕೆ ಭೂಮಿಯಿಂದಾನೆ ಚಂದ್ರ ಉದಯ ಆದ ಅಂತ ಹೇಳ್ತಾರೆ ಹೇಳ್ತೀನಿ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಭೂಮಿ ಇದೆ ನಮ್ಮ ಭೂಮಿಯಿಂದಾನೇ ಚಂದ್ರ ಬೇರ್ಪಟ್ಟು ದೂರ ಹೋದ ಅಂತ ಹೇಳ್ತಾ ಇದ್ದಾರೆ ಇವ್ರು ಯಾರು ಹೇಳಿದ್ರು ಜಾರ್ಜ್ ಡಾರ್ವಿನ್ ಅನ್ನೋರು ಹೇಳ್ತಾರೆ ಇದನ್ನ ಓಕೆ ಡಂಬೆಲ್ ಶೇಪ್ ಆದ ಡಂಬೆಲ್ ಅಂತ ಅಂದ್ರೆ ನಾವು ವ್ಯಾಯಾಮ ಮಾಡ್ತೀವಿ ಗೊತ್ತಾ ಈ ರೀತಿ ಡಂಬೆಲ್ ಇರುತ್ತೆ ಕೈಯಲ್ಲಿ ಹಿಡ್ಕೊಂಡು ಮಾಡ್ತೀವಲ್ಲ ವ್ಯಾಯಾಮವನ್ನ ಅಥವಾ ಈ ರೀತಿ ಕೂಡ ಇರುತ್ತೆ ಡಂಬೆಲ್ ಸೊ ಹೀಗೆ ಭೂಮಿಯಿಂದ ಬೇರೆ ಆದ ಚಂದ್ರ ನಮ್ಮ ಭೂಮಿಯಲ್ಲ ಇತ್ತು ಮೊದಲು ಚಂದ್ರನು ಕೂಡ ಅಂತ ಹೇಳ್ತಾರೆ ಇದಕ್ ಪ್ರೂಫ್ ಅವರು ಏನೇನು ಕೊಡ್ತಾರೆ ಗೊತ್ತಾ ಪ್ಯಾಸಿಫಿಕ್ ಓಸಿನ್ ಇದೆ ನಮ್ಮ ಭೂಮಿ ಮೇಲೆ ಅಲ್ಲಿ ಒಂದು ದೊಡ್ಡದಾದಂತ ತಗ್ಗಿದೆ ಸೊ ಈ ಭೂ ಚಂದ್ರ ಏನಾಗಿದೆ ಅಲ್ಲ ಅಲ್ಲಿ ಇದ್ದಂತ ಕ್ಷಣ ಅಲ್ಲಿ ಹೋಗಿ ಅದು ಏನಾಗಿದೆ ಚಂದ್ರ ಆಗಿದೆ ಅಂತ ಹೇಳ್ತಾರೆ ಅವರು ಅದನ್ನ ಏನಂತ ಕರೀತಾರೆ ಜೈಂಟ್ ಇಂಪ್ಯಾಕ್ಟ್ ಥಿಯರಿ ಅಂತ ಕರೀತಾರೆ ಓಕೆ ಸಾರಿ ಸಾರಿ ಅದು ಬೇರೆನೆ ಆ ಭೂಮಿ ಒಳಗಡೆ ಇದ್ದಂತಹ ಸ್ವಲ್ಪ ಕಣಗಳು ಸ್ವಲ್ಪ ಕಣ ಅಲ್ಲ ದೊಡ್ಡದಾದಂತಹ ಒಂದು ಭಾಗ ಹೊರಗಡೆ ಹೋಯಿತು ಅದೇ ಭೂ ಚಂದ್ರನಾಗಿ ರೂಪುಗೊಂಡಿತ್ತು ಅಂತ ಅವ್ರು ಹೇಳ್ತಾರೆ ಯಾರು ಜಾರ್ಜ್ ಡಾರ್ವಿನ್ ಅವರು ಯಾವಾಗ ಹದಿನೇಳು ಹದಿನೆಂಟು ನೂರ ಮೂವತ್ತೆಂಟರಲ್ಲಿ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅದನ್ನ ಬಿಟ್ಟು ಮತ್ತೆ ಏನ್ ಮಾಡುತ್ತು ಅಂತ ನೆಕ್ಸ್ಟ್ ಬೇರೆ ವಿಜ್ಞಾನಿಗಳು ಜೈಂಟ್ ಇಂಪ್ಯಾಕ್ಟ್ ಥಿಯರಿ ಅಂತ ಹೇಳಿದ್ರು ಅಥವಾ ಬಿಗ್ ಸ್ಪ್ಲಾಡ್ ಥಿಯರಿ ಅಂತ ಕರೀತಾರೆ ಅದನ್ನ ಅಂದ್ರೆ ಬಾಡಿ ಆಫ್ ಸೈಜ್ ಆಫ್ ಒನ್ ಟು ತ್ರೀ ಟೈಮ್ಸ್ ದಟ್ ಆಫ್ ದ ಮಾರ್ಸ್ ಕೊಲೈಡೆಡ್ ಇನ್ ಟು ದ ಟೈಮ್ಸ್ ಶಾರ್ಟ್ಲಿ ಆಫ್ಟರ್ ಅರ್ಥ್ ವಾಸ್ ಫಾರ್ಮ್ ಇಟ್ ಬ್ಲಾಸ್ಟೆಡ್ ಲಾರ್ಜ್ ಪಾರ್ಟ್ ಆಫ್ ಅರ್ಥ್ ಇನ್ ಟು ಸ್ಪೇಸ್ ದಿಸ್ ಪೋರ್ಷನ್ ಆಫ್ ಬ್ಲಾಸ್ಟೆಡ್ ಮಟರಿಯಲ್ ದೆನ್ ಕಂಟಿನ್ಯೂಟಿ ಆರ್ಬಿಟ್ ಅಂದ್ರೆ ಏನ್ ಹೇಳಿದ್ರು ಅಂತ ಅಂದ್ರೆ ಈ ಮಂಗಳ ಗ್ರಹ ಇದೆಯಲ್ಲ ಅಂತಹ ಒಂದು ಅದರ ಒಂದು ಪಟ್ಟು ಅಥವಾ ಮೂರು ಪಟ್ಟು ಇದ್ದಂತಹ ಒಂದು ವಸ್ತು ಅಥವಾ ಒಂದು ಗ್ರಹ ಏನ್ ಮಾಡ್ತು ಒಂದು ವಸ್ತು ಭೂಮಿಗೆ ಬಂದು ಡಿಕ್ಕಿ ಹೊಡೆಯಿತು ಭೂಮಿಗೆ ಬಂದು ಡಿಕ್ಕಿ ಹೊಡೆದೋದು ಏನಾಯ್ತು ಭೂಮಿಯ ಸುತ್ತ ತಿರುಗಲಿಕ್ಕೆ ಆರಂಭ ಮಾಡ್ತು ಅಂತ ಹೇಳ್ತಾರೆ ಅದನ್ನ ಏನಂತ ಕರೀತಾರೆ ಜೈಂಟ್ ಇಂಪ್ಯಾಕ್ಟ್ ಥಿಯರಿ ಅಥವಾ ಬಿಗ್ ಸ್ಪ್ಲಾಟ್ ಥಿಯರಿ ಅಂತ ಕರೀತಾರೆ ಅದನ್ನ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಇದನ್ನ ಬರ್ಕೊಡ್ತೀವಿ ನಾವು ನಿಮಗೆ ನೋಟ್ಸ್ ನಲ್ಲಿ ಓಕೆ ಇದನ್ನ ಆ ರೀತಿ ಅಂತ ಹೇಳಿದ್ರು ಡಿಕ್ಕಿ ಸಿದ್ಧಾಂತ ಅಂತ ಕೂಡ ಕರಿಬಹುದು ಅಲ್ವಾ ಜೈಂಟ್ ಇಂಪ್ಯಾಕ್ಟ್ ಅಂತ ಅಂದಾಗ ದೊಡ್ಡ ಡಿಕ್ಕಿ ಅಂತ ಕೂಡ ಕರಿಬಹುದು ಅದನ್ನ ಅಲ್ವಾ ಇವೆಂಚುಯಲಿ ಫಾರ್ಮ್ ಇನ್ ಟು ದ ಪ್ರೆಸೆಂಟ್ ಮೂನ್ ಸುಮಾರು ನಾಲ್ಕು ಪಾಯಿಂಟ್ ನಲವತ್ ನಾಲ್ಕು ಬಿಲಿಯನ್ ವರ್ಷಗಳ ಹಿಂದೆ ಉದಯ ಆಯ್ತಿದ್ರು ವಿದ್ಯಾರ್ಥಿಗಳು ಒಂದ್ಸಾರಿ ಏನ್ ಕೇಳ್ತಾರೆ ಗೊತ್ತಾ ಪ್ರಿಲಿಮ್ಸ್ ನಲ್ಲಿ ಯಾವ ಯಾವ್ಯಾವ ಉದಯ ಆಗುವುದು ಅಂತ ಕೇಳ್ತಾರೆ ಮೊದಲು ಗೊತ್ತಿರಬೇಕು ನಮ್ಮ ಬ್ರಹ್ಮಾಂಡ ಉದಯ ಆದದ್ದು ಸುಮಾರು ಹದಿನೇಳು ಹದಿಮೂರು ಪಾಯಿಂಟ್ ಏಳು ಅಥವಾ ಹದಿನೇಳು ಪಾಯಿಂಟ್ ಮೂರ ಅದು ಹದಿಮೂರು ಪಾಯಿಂಟ್ ಏಳು ಬಿಲಿಯನ್ ವರ್ಷಗಳ ಹಿಂದೆ ಬ್ರಹ್ಮಾಂಡ ಉದಯ ಆಗಿದೆ ಆಮೇಲೆ ಸುಮಾರು ಐದರಿಂದ ಆರು ಬಿಲಿಯನ್ ವರ್ಷಗಳ ಹಿಂದೆ ನಕ್ಷತ್ರಗಳು ಉದಯ ಆಗಿದಾವೆ ಆಮೇಲೆ ನಾಲ್ಕರಿಂದ ಐದು ಬಿಲಿಯನ್ ವರ್ಷಗಳ ಹಿಂದೆ ನಮ್ಮ ಪ್ಲಾನೆಟ್ಗಳು ಉದಯ ಆಗಿ ಆಮೇಲೆ ನಮ್ಮ ಚಂದ್ರ ನೋಡಿ ಮೊದಲು ಭೂಮಿ ಆಮೇಲೆ ಚಂದ್ರ ಆಗಿದ್ದಾನೆ ಗೊತ್ತಿರಲಿ ಇವು ಸೀರಿಯಲ್ ವೈಸ್ ಗೊತ್ತಿರ್ಬೇಕು ನಿಮ್ಗೆ ಪ್ರಿಲಿಮ್ಸ್ ನಲ್ಲಿ ಕೇಳಿಬಿಡ್ತಾರೆ ಒಂದೊಂದು ಬಾರಿ ಆಯ್ತಾ ಇದು ಅರ್ಥ ಆಯ್ತಾ ನಿಮಗೆ ಅರ್ಥ ಆಗಿದ್ರೆ ಎಸ್ ಅಂತ ಹೇಳಿ ಬೇಗ ಬೇಗ ಕಮೆಂಟ್ ಮಾಡಿ ಸಮೀರ್ ಅವರು ಸರ್ ರೆಕಾರ್ಡೆಡ್ ಹೇಗೆ ಹೇಳ್ತಾ ನಿಮಗೆ ಯೂಟ್ಯೂಬ್ ನಲ್ಲಿ ಸಿಗುತ್ತೆ ಮೊದಲ ನಾಲ್ಕು ಕ್ಲಾಸ್ ಗಳು ಫ್ರೀ ಆಗಿ ಆಮೇಲೆ ಕೋರ್ಸ್ ಜಾಯಿನ್ ಆಗ್ಬೇಕಾಗತ್ತೆ ಇದು ಅರ್ಥ ಆಯ್ತಾ ಸೊ ಮುಂದಕ್ಕೆ ಹೋಗೋಣ ವಿದ್ಯಾರ್ಥಿಗಳೇ ಸರಿ ಚಂದ್ರ ಆದ ಸ್ವಲ್ಪ ಭೂಮಿ ಸರ್ ಭೂಮಿಯನ್ನು ಉದಯ ಆಗಿದೆ ಬಟ್ ಅಲ್ಲಿ ನೀರ್ ಹೇಗೆ ಬಂತು ಜೀವಿಗಳು ಹೇಗೆ ಉದಯ ಅದು ಗಿಡಗಳು ಹೇಗೆ ಉಟ್ಕೊಂಡು ಪ್ರಾಣಿಗಳು ಹೇಗ್ ಬಂದು ಇದನ್ನು ಕೂಡ ನಾವು ತಿಳ್ಕೊಳ್ಬೇಕಲ್ವಾ ಸೊ ಅದನ್ನು ನಾವೀಗ ತಿಳ್ಕೊಳ್ಳೋಣ ದ ಅರ್ಥ್ ಹ್ಯಾಸ್ ಅ ಲೇಯರ್ಡ್ ಸ್ಟ್ರಕ್ಚರ್ ನಿಮ್ಗೆ ಭೂಮಿ ಗೊತ್ತಿರಲಿ ಭೂಮಿ ಎಲ್ಲಾ ಒಂದೇ ರೀತಿಯಲ್ಲಿ ಇಲ್ಲ ನೀವೇ ನೋಡಬಹುದು ಭೂಮಿನ ಅಗದಾಗ ಮೊದಲು ನಿಮ್ಗೆ ಸಾಮಾನ್ಯವಾಗಿ ಭೂಮಿ ಇರುತ್ತೆ ನಿಮ್ಗೆ ಹೊಲ ಇರುತ್ತೆ ಅನ್ಕೋಣ ಮೊದಲು ಕಪ್ಪು ಮಣ್ಣು ಇರುತ್ತೆ ಕೆಂಪು ಮಣ್ಣು ಇರುತ್ತೆ ಒಳಗಡೆ ಹೋದಾಗೆ ಕಲ್ಲು ಬರುತ್ತೆ ಅಲ್ವಾ ಕಲ್ಲು ಒಳಗಡೆ ಮತ್ತೆ ನಾವು ಬೋರ್ವೆಲ್ ಅನ್ನ ಹಾಕದಾಗ ನೀರ್ ಬರುತ್ತೆ ಅದ್ರೊಳಗಡೆ ಹೋದಾಗ ಮತ್ತೆ ಏನಾಗುತ್ತೆ ಆಳದಲ್ಲಿ ನಮಗೆ ಕಬ್ಬಿನದಂತ ಗಟ್ಟಿಯಾದ ವಸ್ತು ಸಿಗುತ್ತೆ ಹೌದಲ್ವಾ ಹೇಗಿದು ರೂಪುಗೊಂಡಿದೆ ಅಂತ ನೋಡೋಣ ಈಗ ಆಕ್ಚುಲಿ ನಮ್ದು ಭೂಮಿ ಲೇಯರ್ ಲೇಯರ್ ಆಗಿದೆ ಹೀಗಿದೆ ಎಲ್ಲಿದೆ ಅದು ಎಸ್ ಈ ರೀತಿ ಇದೆ ಕ್ರಸ್ಟ್ ಅಂತ ಕರಿತೀವಿ ಮೇಲಿನದನ್ನ ಅದರೊಳಗಡೆ ಇರೋದು ಮ್ಯಾಂಟಲ್ ಅದರೊಳಗಡೆ ಔಟರ್ ಕೋರ್ ಇನ್ನರ್ ಕೋರ್ ಇದನ್ನ ಸಪರೇಟ್ ಚಾಪ್ಟರ್ ನಲ್ಲಿ ಕನ್ನಡ ಪದಗಳನ್ನ ಹೇಳ್ತೀನಿ ನಾನು ಇದಕ್ಕೆ ಜಸ್ಟ್ ಈಗ ಬೇಸಿಕ್ ಐಡಿಯಾ ಗೊತ್ತಿರಲಿ ಪಿಮಿಸ್ ಬೇಕಲ್ವಾ ನಿಮಗೆ ಅದಕ್ಕೋಸ್ಕರ ಇದು ಇವುಗಳ ಪ್ರತಿಯೊಂದು ಕನ್ನಡ ಪದವನ್ನು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ ನಾನು ಓಕೆ ಈ ರೀತಿ ಇದೆ ಭೂಮಿ ಕೂಡ ಇಲ್ಲಿ ಒಳಗಡೆ ಇದೆಯಲ್ಲ ಇದು ಇದು ಗಟ್ಟಿಯಾಗಿದೆ ಇದು ಸ್ಟ್ರಾಂಗ್ ಇದು ಐರನ್ ಕಬ್ಬಿನ ಜಾಸ್ತಿ ಇದೆ ಇಲ್ಲಿ ಇಲ್ಲಿ ಸ್ವಲ್ಪ ದ್ರವ ಇದೆ ನೀರಿನ ರೀತಿಯಲ್ಲಿ ಇದು ಮತ್ತೆ ಗಟ್ಟಿ ಇದಕ್ಕಿಂತ ಇದು ತುಂಬಾ ಗಟ್ಟಿ ಅದಕ್ಕಿಂತ ಇದು ಸ್ವಲ್ಪ ತೆಳವಾಗಿದೆ ಈ ರೀತಿ ಭೂಮಿ ರಚನೆ ಆಗಿದೆ ನಾವೀಗ ಅದನ್ನ ತಿಳಿದುಕೊಳ್ಳೋಣ ಮೊದಲೇದಾಗಿ ಫ್ರಮ್ ಔಟರ್ ಮೋಸ್ಟ್ ಎಂಡ್ ಆಫ್ ದ ಅಟ್ಮಾಸ್ಫಿಯರ್ ಟು ದ ಸೆಂಟರ್ ಆಫ್ ದ ಅರ್ಥ್ ದ ಮಟೀರಿಯಲ್ ದಟ್ ಎಕ್ಸಿಸ್ಟ್ ಇಸ್ ನಾಟ್ ಯೂನಿಫಾರ್ಮ್ ನೋಡಿ ಸಮವಾಗಿಲ್ಲ ಭೂಮಿ ಒಳಗಡೆ ಇರುವಂತಹ ವಸ್ತುಗಳು ಸಮವಾಗಿಲ್ಲ ಏರುಪೇರಿ ಬೇರೆ 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 ರೀತಿಯಲ್ಲಿದೆ ಲೀಸ್ಟ್ ಡೆನ್ಸಿಟಿ ದ ಅಟ್ಮಾಸ್ಪಿರಿಕ್ ಮ್ಯಾಟರ್ ಹ್ಯಾಸ್ ದ ಲೀಸ್ಟ್ ಡೆನ್ಸಿಟಿ ನೋಡಿ ಅಟ್ಮಾಸ್ಪಿರಿಕ್ ಮ್ಯಾಟರ್ ಅಂದ್ರೆ ಏನು ಅಟ್ಮಾಸ್ಪಿರ್ ಅಂದ್ರೆ ಏನು ವಾಯುಗೋಳ ವಾಯುಗೋಳ ಡೆನ್ಸಿಟಿ ಸಾಂದ್ರತೆ ಕಮ್ಮಿ ಇರುತ್ತೆ ಅದರದು ಸಾಂದ್ರತೆ ಕಮ್ಮಿ ಇರೋದ್ರಿಂದಾನೇ ಅನಿಲದ ಕಣಗಳು ದೂರ ದೂರ ಇರೋದ್ರೆ ನೀವು ಕಲ್ತಿದೀರ ಹೈಸ್ಕೂಲ್ ನಲ್ಲಿ ಎಲ್ರು ಕೂಡ ನೆನಪಿದ್ಯಾ ನಿಮಗೆ ಏನ್ ಕಲ್ತಿದ್ದೀರಿ ಹೇಳಿ ಕಣ ದ್ರವ ಅನಿಲ ಅಂತ ಕಲ್ತಿದೀವಲ್ವಾ ಗಣದಲ್ಲಿ ತುಂಬಾ ಒತ್ತೊತ್ತಾಗಿರುತ್ತೆ ವಸ್ತುಗಳು ತುಂಬಾ ಒತ್ತೊತ್ತಾಗಿರುತ್ತೆ ಅಲ್ವಾ ಒಂದಕ್ಕೊಂದೊಂದಕ್ಕೊಂದು ಗ್ಯಾಪ್ ಇರಲ್ಲ ದ್ರವ ಅಂತ ಬಂದಾಗ ನೀರು ಕಣಗಳು ಹೀಗಿರುತ್ತೆ ಅದಕ್ಕೆ ಅದು ಹರಿಯುತ್ತೆ ದ್ರವ ಅನಿಲ ಅಂತ ಬಂದಾಗ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಅದಕ್ಕೆ ಗಾಳಿ ಹಾರಾಡ್ತಾ ಇರುತ್ತೆ ಇಲ್ಲಿ ಸಾಂದ್ರತೆ ಡೆನ್ಸಿಟಿ ಅತಿಯಾಗಿ ಹೆಚ್ಚಿರುತ್ತೆ ಇಲ್ಲಿ ಡೆನ್ಸಿಟಿ ಮೀಡಿಯಂ ಆಗಿರುತ್ತೆ ಇಲ್ಲಿ ಡೆನ್ಸಿಟಿ ಕಮ್ಮಿ ಇರುತ್ತೆ ಅರ್ಥ ಆಯ್ತಾ ಸೊ ಭೂಮಿ ಸುತ್ತ ಇರುವಂತಹ ಗಾಳಿ ಯಾಕೆ ಇದೆ ಅಂತ ಅಂದ್ರೆ ಗಾಳಿ ಯಾಕೆ ತೇಲಾಡ್ತಾ ಇರುತ್ತೆ ಅಂತ ಅಂದ್ರೆ ಅದರ ಡೆನ್ಸಿಟಿ ಕಮ್ಮಿ ಇರುತ್ತೆ ಕನ್ನಡದಲ್ಲಿ ಸಾಂದ್ರತೆ ಕಮ್ಮಿ ಇರುತ್ತೆ ಒಳಗಡೆ ಒಳಗಡೆ ಹೋದಾಗೆ ಹೆಚ್ಚಾಗ್ತಾ ಹೋಗುತ್ತೆ ತುಂಬಾ ಒಳಗಡೆ ಹೋದಾಗೆ ಅತಿಯಾಗಿ ಹೆಚ್ಚಿರುತ್ತೆ ಡಿಫ್ರೆಂಟ್ ಝೋನ್ ಬೇರೆ ಬೇರೆ ರೀತಿಯಲ್ಲಿ ಅದು ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸುಮಾರು ಎರಡು ಬಿಲಿಯನ್ ವರ್ಷಗಳ ಹಿಂದೆ ನಮ್ಮ ಭೂಮಿ ಹೀಗಿತ್ತು ಸುಮಾರು ಎರಡು ಬಿಲಿಯನ್ ವರ್ಷಗಳ ಹಿಂದೆ ನಮ್ಮ ಭೂಮಿ ಹೀಗಿತ್ತು ಆಗ ಸೈನೋ ಬ್ಯಾಕ್ಟೀರಿಯಾ ಇತ್ತು ಬ್ಯಾಕ್ಟೀರಿಯಾ ಅಂತ ಕೂಡ ಬ್ಯಾಕ್ಟೀರಿಯಾ ಇತ್ತು ಒಂದು ಬಿಲಿಯನ್ ವರ್ಷದ ಹಿಂದೆ ಲಿಚೆನ್ಸ್ಗಳು ಬಂದವು ಐದುನೂರು ಮಿಲಿಯನ್ ವರ್ಷಗಳ ಹಿಂದೆ ಫೋರ್ನ್ಸ್ ಅಂತ ಬಂದವು ಸಣ್ಣ ಸಣ್ಣ ಪೊದೆಗಳೆಲ್ಲವೂ ಕೂಡ ಬಂದವು ಸದ್ಯಕ್ಕೆ ಈ ರೀತಿ ಇದೆ ನಮ್ಮ ಸಸ್ಯ ಸಂಪನ್ಮೂಲ ಇದೆ ಇದು ಕಂಟಿ ಗಿಡಗಂಟಿಗಳು ಅಂತ ಕರಿತೀವಲ್ವಾರೆನ್ಸ್ ಅಂತ ಅಂತಾರೆ ಲಿಚನ್ಗಳು ಇವು ಕೂಡ ಒಂದ್ ರೀತಿ ಕಪ್ ಏನಂತ ಕರಿತೀವಿ ನಾವು ಕಲ್ಲಿನ ಮೇಲೆ ಬೆಳೆಯುತ್ತಲ್ಲ ಪಾಚಿ ಆ ರೀತಿ ಸೈನೋ ಬ್ಯಾಕ್ಟೀರಿಯಾ ಮೊದಲು ಆರಂಭ ಆದದ್ದು ಬ್ಯಾಕ್ಟೀರಿಯಾ ನಮ್ಮ ಭೂಮಿ ಮೇಲೆ ಅಲ್ವಾ ಅವು ಬೆಳದು ನಾವು ಜಿಯೋಗ್ರ ಎನ್ವಿರಾನ್ಮೆಂಟ್ ನಲ್ಲಿ ಕಲಿತೀವಿ ಸೊ ಜಿಯೋಗ್ರಫಿನಲ್ಲಿ ಹೀಗಿದೆ ಭೂಮಿ ಅಂತ ತಿಳ್ಕೊಳ್ಬಹುದು ನಾವು ಓಕೆ ಮೊದಲಾಗಿ ಎವಲ್ಯೂಷನ್ ಆಫ್ ಲಿಥೋಸ್ಪಿಯರ್ ಲಿಥೋಸ್ಪಿಯರ್ ಅಂದ್ರೆ ಏನು ಶಿಲಾಗೋಳ ಹೇಗೆ ರಚನೆ ಆಯ್ತು ಅಂತ ನೋಡೋಣ ಶಿಲಾಗೋಳ ಹೇಗೆ ರಚನೆ ಆಯ್ತು ಅಂತ ಅಂದ್ರೆ ಅರ್ತ್ ವಾಸ್ ಮೋಸ್ಟ್ಲಿ ಇನ್ ಒಲೈಲ್ ಸ್ಟೇಟ್ ಅಂದ್ರೆ ಆ ತುಂಬಾ ಗಾಳಿ ರೀತಿಯಲ್ಲಿ ಇತ್ತದು ಡ್ಯೂ ಟು ಗ್ರಾಜ್ಯಲ್ ಇನ್ ಡೆನ್ಸಿಟಿ ಆಫ್ ಟೆಂಪ್ರೇಚರ್ ಇನ್ ಸೈಡ್ ಇನ್ಸೈಡ್ ಇನ್ಕ್ರೀಸ್ಡ್ ಅಂದ್ರೆ ನಿಧಾನವಾಗಿ ಡೆನ್ಸಿಟಿ ಜಾಸ್ತಿ ಆಯ್ತು ಒತ್ತೊತ್ತಾಗಿ ಒತ್ತೊತ್ತಾಗಿ ಬರ್ಲಿಕ್ಕೆ ಆರಂಭ ಆಯ್ತು ತಿರುಗ್ತಾ ಇತ್ತು ತಿರುಗ್ತಾ ಇತ್ತು ವಸ್ತು ನಾನು ಹೇಳಿದೆ ನಿಮಗೆ ಆಗಲೇ ತಿರುಗ್ತಾ ಇರುವಂತಹ ವಸ್ತು ಏನಾಗುತ್ತೆ ಒಂದು ಪಾತ್ರೆಯಲ್ಲಿ ನೀವು ನೀರ್ ಹಾಕಿ ಅದರೊಳಗಡೆ ಕಲ್ಲ ಸ್ವಲ್ಪ ಮರಳನ್ನು ಹಾಕಿದ್ರೆ ಸೆಂಟರ್ ಅಲ್ಲಿ ಹೋಗಿ ಮರಳೆಲ್ಲ ಶೇಖರಣೆ ಆಗುತ್ತೆ ಸೊ ಹಾಗೆ ಭೂಮಿ ಭೂಮಿಯೊಳಗಡೆನು ಕೂಡ ಏನಾಯ್ತು ಐರನ್ ಕಬ್ಬಿಣದಂತಹ ವಸ್ತುಗಳೆಲ್ಲವೂ ಕೂಡ ಸೆಂಟರ್ ಗೆ ಓಕೆ ಅದೇನು ವಸ್ತುಗಳು ತಿರುಗ್ತಾ ಇತ್ತು ಅಲ್ಲ ಹೀಗೆ ತಿರುಗ್ತಾ ಇದ್ದಂತ ವಸ್ತುಗಳು ತಿರುಗ್ತಾ ತಿರ್ತಾ ತಿರುಗ್ತಾ ನಲ್ಲಿ ಸ್ಟೋರ್ ಆದವು ಆಗ ಭೂಮಿ ವಿಧ ವಿಧವಾಗಿ ಅದು ರಚನೆ ಆಯ್ತು ಇಲ್ಲಿದೆ ನೋಡಿ ಸಿಂಕ್ ಟುವರ್ಡ್ ಸೆಂಟರ್ ಸೆಂಟರ್ ನಲ್ಲಿ ಮುಳುಗಿತ್ತು ಓಕೆ ಆಮೇಲೆ ಬರ್ತಾ 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 ಕೂಲ್ ಆಗ್ತಾ ಬಂತು ಕೂಲ್ ಆಗ್ತಾ ಬಂತು ಆಮೇಲೆ ಕ್ರಸ್ಟ್ ಫಾರ್ಮ್ ಆಯ್ತು ಕ್ರಸ್ಟ್ ಅಂದ್ರೆ ಏನು ಮೇಲ್ಮೈ ಮೇಲ್ಪದರು ರಚನೆ ಆಯ್ತು ಭೂಮಿ ಇದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ ಹಾಗೇನೆ ಹಲವಾರು ಲೇಯರ್ ಗಳನ್ನ ನಾವಿಲ್ಲಿ ಕಾಣ್ತೀವಿ ಕ್ರಸ್ಟ್ ಅಂತ ಕರಿತೀವಿ ಮ್ಯಾಂಟಲ್ ಅಂತ ಕರಿತೀವಿ ಕೋರ್ ಅಂತ ಕರಿತೀವಿ ಇನ್ನರ್ ಕೋರ್ ಅಂತ ಕರಿತೀವಿ ಇಲ್ಲಿದೆ ನೋಡಿ ಮೇಲಿದೆ ಎಲ್ಲ ಮೇಲಿನ ಪದರು ಅದನ್ನ ನಾವು ಕ್ರಸ್ಟ್ ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಕರಿತೀವಿ ಓಸಿಯಾನಿ ಕ್ರಸ್ಟ್ ಅಂತ ಕರಿತೀವಿ ಸಮುದ್ರದ ಒಳಗಡೆ ಇದ್ರೆ ಇದೆಲ್ಲ ಇದೆಲ್ಲ ಇದನ್ನ ಲಿಥೋಸ್ಪಿಯರ್ ಅಂತ ಕರಿತೀವಿ ಅಪ್ಪರ್ ಮ್ಯಾಂಟಲ್ ಅಂತ ಕರಿತೀವಿ ಅಸ್ತೆನೋಸ್ಪಿಯರ್ ಅಂತ ಕರಿತೀವಿ ಸೆಡಿಮೆಂಟರಿ ಡೆಪಾಸಿಟ್ಸ್ ಅಂತ ಕರಿತೀವಿ ಇವೆಲ್ಲನು ಕೂಡ ಸೆಪರೇಟ್ ಚಾಪ್ಟರ್ ನಲ್ಲೇ ನಾವು ಸ್ಟಡಿ ಮಾಡೋರಿದೀವಿ ಓಕೆ ಅದೆಲ್ಲ ನಮಗೆ ಈಗ ಅವಶ್ಯಕತೆ ಇಲ್ಲ ಹೆಸರು ಗೊತ್ತಿದ್ರೆ ಸಾಕು ಇದು ಭೂಮಿ ಈ ರೀತಿ ರಚನೆ ಆದ್ರೆ ಅಟ್ಮಾಸ್ಫಿಯರ್ ಅಂತ ಬರುತ್ತೆ ಅಟ್ಮಾಸ್ಪಿಯರ್ ಅಂದ್ರೆ ಏನು ವಾಯುಗೋಳ ವಾಯುಗೋಳ ಹೇಗೆ ರಚನೆ ಆಯಿತು ಹೈಡ್ರೋಸ್ಫಿಯರ್ ನೀರ್ ಹೇಗೆ ಉದಯ ಆಯ್ತು ಸರ್ ಭೂಮಿ ಮೇಲೆ ಅಂತ ನೋಡೋದಾದ್ರೆ ವಿದ್ಯಾರ್ಥಿಗಳೇ ದ ಪ್ರೆಸೆಂಟ್ ಕಾಂಪೋಸಿಷನ್ ಆಫ್ ಅರ್ತ್ ಅಟ್ಮಾಸ್ಫಿಯರ್ ಇಸ್ ಚೀಪ್ಲಿ ಕಾಂಟ್ರಿಬ್ಯೂಟೆಡ್ ಬೈ ನೈಟ್ರೋಜನ್ ಆಕ್ಸಿಜನ್ ಸದ್ಯಕ್ಕೆ ಆಕ್ಸಿಜನ್ ಮತ್ತು ನೈಟ್ರೋಜನ್ ಗಳಿಂದ ಸದ್ಯಕ್ಕೆ ನಾವು ನಮ್ಮ ಭೂಮಿಯ ಮೇಲೆ ವಾಯುಗೋಳವನ್ನ ನೋಡ್ತಾ ಇದ್ದೀವಿ ಮೂರು ರೀತಿಯಲ್ಲಿ ಉದಯ ಆದವು ಇದು ತ್ರೀ ಸ್ಟೇಜಸ್ ನಲ್ಲಿ ಅಂತ ಹೇಳ್ತಾ ಇದಾರೆ ಮೂರು ರೀತಿಯಲ್ಲಿ ಯಾವ ರೀತಿ ಅಂತ ಅಂದ್ರೆ ಫಸ್ಟ್ ಸ್ಟೇಜ್ ಅನ್ನ ನೋಡೋದಾದ್ರೆ ದ ಅರ್ಲಿ ಅಟ್ಮಾಸ್ಪಿಯರ್ ವಿತ್ ಹೈಡ್ರೋಜನ್ ಅಂಡ್ ಹೀಲಿಯಂ ಮೊದಲು ಹೈಡ್ರೋಜನ್ ಮತ್ತೆ ಹೀಲಿಯಂಗಳಿದವು ಹೈಡ್ರೋಜನ್ ಕನ್ನಡದಲ್ಲಿ ಏನಂತ ಕರಿತೀವಿ ಜಲಜನಕ ನೀವು ಜಲಜನಕ ಅಂತಾನು ಬರೀಬಹುದು ಎಕ್ಸಾಮ್ ನಲ್ಲಿ ಇಲ್ಲ ಹೈಡ್ರೋಜನ್ ಅಂತಾನು ಬರೀಬಹುದು ಹೈಡ್ರೋಜನ್ ಹೆಚ್ ಅಂತ ಕರಿತೀವಿ ಹೀಲಿಯಂ ಹೆಚ್ ಅಂತ ಕರಿತೀವಿ ಸಪೋಸ್ ಟು ಹ್ಯಾವ್ ಬಿನ್ ಸ್ಟ್ರಿಪ್ಡ್ ಆಫ್ ದ ರಿಸಲ್ಟ್ ಆಫ್ ಸೋಲಾರ್ ವಿಂಡ್ಸ್ ಓಕೆ ಮೊದಲು ಇವು ಹೊರಗಡೆ ಬಂದವು ಇವು ಲೋ ಲೈಟ್ ವೇಟ್ ತುಂಬಾ ಹಗರಾಗಿರುತ್ತೆ ಹೈಡ್ರೋಜನ್ ಮತ್ತು ಹೀಲಿಯಂಗಳು ದಿಸ್ ಹ್ಯಾಪನ್ ನಾಟ್ ಓನ್ಲಿ ಇನ್ ದ ಕೇಸ್ ಆಫ್ ಅರ್ತ್ ಬಟ್ ಆಲ್ಸೋ ಇನ್ ದ ಆಲ್ ಟೆರೆಸ್ಟೇ ಪ್ಲಾನೆಟ್ಸ್ ವಿಚ್ ವೇರ್ ಸಪೋಸ್ ಟು ಹ್ಯಾವ್ ಲಾಸ್ಟ್ ದೇರ್ ಡಿಡಾರ್ಮಿನೆಂಟಲ್ ಅಟ್ಮಾಸ್ಪಿಯರ್ ಥ್ರೂ ಇಂಪ್ಯಾಕ್ಟ್ ಆಫ್ ಸೋಲಾರ್ ವೆಂಡ್ಸ್ ನೋಡಿ ನಮಗೆ ಇವು ಹೈಡ್ರೋಜನ್ ಮತ್ತು ಹೀಲಿಯಂಗಳು ಏನಾದವು ಹೊರಗಡೆ ಬಂದವು ಫಸ್ಟ್ ಪಾಯಿಂಟ್ ಇದು ಹೊರಗಡೆ ಬಂದವು ಹೈಡ್ರೋಜನ್ ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ ಜಾಸ್ತಿ ಇಲ್ಲ ನೋಡಿ ಎಸ್ ಎಸ್ ಸಾರಿ ಸಾರಿ ಹೈಡ್ರೋಜನ್ ಜಾಸ್ತಿ ಇರೋದು ಅಟ್ಮಾಸ್ಫಿಯರ್ ನಲ್ಲಿ ಭೂಮಿ ಒಳಗಡೆ ಇದ್ದಂತಹ ಹೈಡ್ರೋಜನ್ ಹೊರಗಡೆ ಬಂತು ಅಥವಾ ಆ ಒಂದು ವಾತಾವರಣದಲ್ಲಿ ಇದ್ದಂತ ಹೈಡ್ರೋಜನ್ ಜಾಸ್ತಿ ಬಂತು ಹೌದಲ್ವಾ ಆಮೇಲೆ ಸೆಕೆಂಡ್ ಸ್ಟೇಜ್ ಮುಂದೇನಾಯ್ತು ಸರ್ ಅಂತ ನೋಡೋದಾದ್ರೆ ರೋಲ್ ಆಫ್ ಹಾಟ್ ಇಂಟೀರಿಯರ್ ಆಫ್ ದ ಅರ್ತ್ ಡ್ಯೂರಿಂಗ್ ದ ಕೂಲಿಂಗ್ ಆಫ್ ದ ಅರ್ತ್ ಗ್ಯಾಸಸ್ ಅಂಡ್ ವಾಟರ್ ವೇಪರ್ ವೇ ರಿಲೀಸ್ಡ್ ಫ್ರಮ್ ದ ಇಂಟೀರಿಯರ್ ಆಫ್ ದ ಅರ್ ಸಾಲಿಡ್ ಅರ್ತ್ ನೋಡಿ ಏನಾಯ್ತು ಅಂತ ಅಂದ್ರೆ ಆ ಭೂಮಿಯ ಒಳಗಡೆಯಿಂದ ಭೂಮಿಯ ಒಳಗಡೆಯಿಂದ ಇವು ಏನವು ಗ್ಯಾಸ್ ಗಳು ನೀರಿನ ಕಣಗಳೆಲ್ಲವೂ ಕೂಡ ಹೊರಗಡೆ ಬಂದವು ಬಟ್ ನೀರಿನ ಕಣ ಅಲ್ಲೇ ಹೇಗಿತ್ತು ಸರ್ ಹೇಳ್ತೀನಿ ಅದನ್ನು ಕೂಡ ನಿಮಗೆ ನೀರಿನ ಕಣಗಳಲ್ಲಿ ಹೇಗೆ ಅಂತ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಭೂಮಿಯ ಒಳಗಡೆಯಿಂದ ಗ್ಯಾಸ್ ಹೊರಗಡೆ ಬಂತು ಅಂತ ಹೇಳ್ತಾ ಇದ್ದೀರಿ ಹೇಗೆ ಸರ್ ಹೇಗೆ ಹೊರಗಡೆ ಬರುತ್ತೆ ಹೇಗೆ ಹೊರಗಡೆ ಬರುತ್ತೆ ಅಂತ ಅಂದ್ರೆ ಜ್ವಾಲಾಮುಖಿ ಜ್ವಾಲಾಮುಖಿ ಆಗುತ್ತೆ ಗೊತ್ತಾ ಜ್ವಾಲಾಮುಖಿ ಆದಾಗ ಏನಾಗುತ್ತೆ ಕ್ಯಾನೋಸ್ ಅಂತ ಕರಿತೀವಿ ನೋಡಿ ಈ ರೀತಿ ಹೊರಗಡೆ ಬರುತ್ತೆ ಇಲ್ಲಿದೆ ನೋಡಿ ಹೀಗೆ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ಈ ರೀತಿ ಭೂಮಿಯ ಒಳಗಡೆ ಇದ್ದಂತಹ ಗ್ಯಾಸ್ ಎಲ್ಲ ಹೊರಗಡೆ ಬಂತು ಅಲ್ಲಿ ಇದ್ದಂತಹ ದ್ರವ ಪದಾರ್ಥವೆಲ್ಲವೂ ಕೂಡ ಹೊರಗಡೆ ಬಂತು ಕಾಣ್ತಾ ಇದೆ ನಿಮಗೆ ಈ ಚಿತ್ರ ಈ ರೀತಿ ಭೂಮಿಯ ಒಳಗಡೆ ಇದ್ದಂತಹ ಗ್ಯಾಸ್ಗಳಾಗ್ಲಿ ದ್ರವಗಳಾಗ್ಲಿ ಹೊರಗಡೆ ಬಂತು ಚಿತ್ರ ನೋಡಿದ್ರಲ್ವಾ ಎಲ್ರು ಇದರಿಂದ ಸದ್ಯಕ್ಕೆ ಇವತ್ತು ನಮ್ ವಾತಾವರಣದಲ್ಲಿ ಹಲವಾರು ಅನಿಲಗಳನ್ನ ನೋಡ್ತೀವಲ್ವಾ ನೀರಿನ ಕಣವನ್ನ ನೋಡ್ತೀವಿ ನೈಟ್ರೋಜನ್ ಇದೆ ಕಾರ್ಬನ್ ಇದೆ ಡೈಆಕ್ಸೈಡ್ ಇದೆ ಮೀಥೇನ್ ಇದೆ ಅಮೋನಿಯಾ ಇದೆ ಇವೆಲ್ಲವೂ ಕೂಡ ನಮ್ಮ ವಾತಾವರಣದಲ್ಲಿ ನಾವು ಕಾಣ್ತೀವಿ ಹೌದಲ್ವಾ ನಮ್ಮ ವಾತಾವರಣದಲ್ಲಿ ಸದ್ಯಕ್ಕೆ ಯಾವ್ದು ಜಾಸ್ತಿ ಇದೆ ನೈಟ್ರೋಜನ್ ಹೈಡ್ರೋಜನ್ ಹೀಲಿಯಂ ಯಾವ್ದು ಜಾಸ್ತಿ ಇದೆ ನಮ್ದು ಟೈಪ್ ಮಾಡಿ ನೋಡೋಣ ಕಮೆಂಟ್ ಮಾಡಿ ಯಾರಿಗೆ ಗೊತ್ತಿದೆ ನೋಡೋಣ ವಾತಾವರಣದಲ್ಲಿ ಅನಿಲಗಳಲ್ಲಿ ಯಾವುದು ಜಾಸ್ತಿ ಇದೆ ಎಸ್ ನೈಟ್ರೋಜನ್ ಜಾಸ್ತಿ ಇದೆ ನಾನು ಆವಾಗ ಹೈಡ್ರೋಜನ್ ಅಂತ ಹೇಳಿದೆ ಸೊ ಹೈಡ್ರೋಜನ್ ಜಾಸ್ತಿ ಇಲ್ಲ ಹೈಡ್ರೋಜನ್ ಜಾಸ್ತಿ ಇದ್ದಿದ್ರೆ ನಾವು ಅದನ್ನ ಯೂಸ್ ಮಾಡ್ಕೊಳ್ಬಹುದಾಗಿತ್ತು ಯಾವುದಕ್ಕೆ ಇಂಧನವಾಗಿ ನೈಟ್ರೋಜನ್ ಜಾಸ್ತಿ ಇದೆ ಅಲ್ವಾ ಸೊ ಹಾಗೆ ನಮ್ಮ ವಾತಾವರಣದಲ್ಲಿ ನೈಟ್ರೋಜನ್ ಜಾಸ್ತಿ ಇದೆ ಅದನ್ನ ಬಿಟ್ಟು ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಇದೆ ನೆಕ್ಸ್ಟ್ ಆಕ್ಸಿಜನ್ ಇದೆ ಈ ರೀತಿ ಇದೆ ಅಲ್ಲ ಲಿಸ್ಟ್ ಮಾಡಿ ನೋಡೋಣ ಯಾರಿಗೂ ಗೊತ್ತಿದೆ ಈ ರೀತಿ ಭೂಮಿಯ ಒಳಗಡೆ ಇದ್ದಂತಹ ಗ್ಯಾಸ್ ಹೊರಗಡೆ ಬಂದವಲ್ಲ ಅದನ್ನ ಏನಂತ ಕರೀತಾರೆ ಡಿ ಗ್ಯಾಸಿಂಗ್ ಅಂತ ಕರೀತಾರೆ ವಾಟ್ ಇಸ್ ಡಿ ಗ್ಯಾಸಿಂಗ್ ಅಂತ ಹೇಳಿ ಸೊ ಡಿ ಗ್ಯಾಸಿಂಗ್ ಅಂತ ಅಂದ್ರೆ ಭೂಮಿಯ ಒಳಗಡೆ ಇದ್ದಂತಹ ಅಂಶಗಳು ಹೊರಗಡೆ ಬರ್ತಾವಲ್ಲ ಅದನ್ನ ಏನಂತ ಕರೀತಾರೆ ಡಿ ಗ್ಯಾಸಿಂಗ್ ಅಂತ ಕರೀತಾರೆ ಅರ್ಥ ಆಯ್ತಾ ಕಂಟಿನ್ಯೂಸ್ ಒಲ್ಕ್ಯಾನಿಕ್ ಎರಪ್ಷನ್ಸ್ ಅಂದ್ರೆ ಈ ರೀತಿ ಒಲ್ಕ್ಯಾನಿಕ್ ಒಲ್ಕ್ಯಾನೋಸ್ ಅಂತ ಅಂದ್ರೆ ಜ್ವಾಲಾಮುಖಿಗಳು ಬರ್ಕೊಳ್ಳಿ ನಾ ಕನ್ನಡದಲ್ಲಿ ಜ್ವಾಲಾಮುಖಿಗಳು ಅವೆಲ್ಲವೂ ಕೂಡ ಹೊರಗಡೆ ಬಂದವು ಹೊರಗಡೆ ಬಂದು ಕಂಡೆನ್ಸ್ ಅದು ಅಲ್ಲಲ್ಲೇ 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 ಹಾಗೇನೆ ಕಾರ್ಬನ್ ಡೈಆಕ್ಸೈಡ್ ಏನ್ ಬಂತಲ್ಲ ಕಾರ್ಬನ್ ಡೈಆಕ್ಸೈಡು ರೇನ್ ವಾಟರ್ ಜೊತೆ ಸೇರ್ಕೊಳ್ತು ನೀರಿನ ಜೊತೆ ಸೇರ್ಕೊಳ್ತು ನೀರಿನ ಜೊತೆ ಸೇರ್ಕೊಂಡು ಮತ್ತಷ್ಟು ತಂಪಾಗಿ ಮತ್ತಷ್ಟು ತಂಪಾಗಿ ಹೆಚ್ಚಿನ ಮಳೆಯನ್ನ ಸುರಿಸ್ತು ಕಾರ್ಬನ್ ಡೈಆಕ್ಸೈಡ್ ಟು ಬಂತು ಮತ್ತಷ್ಟು ಮಳೆಯನ್ನ ಸುರಿಸ್ತು ಹೀಗೆ ಮಳೆ ಸುರಿಸಿ 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 ಏನ್ ತಗಿತ್ತಲ್ಲ ಭೂಮಿ ಮೇಲೆ ತಗ್ಗಿನಲ್ಲೆಲ್ಲ ನೀರ್ ಶೇಖರಣೆ ಆಯ್ತು ನೀರ್ ಶೇಖರಣೆ ಆಗಿ ಅವೇ ಸಾಗರಗಳಾಗಿ ರೂಪುಗೊಂಡವು ಭೂಮಿ ಮೇಲೆ ಸಾಗರಗಳಾಗಿ ರೂಪುಗೊಂಡುವು ಅರ್ಥ ಆಯ್ತಾ ಹೀಗೆ ಸಾಗರಗಳಾಗಿ ರೂಪುಗೊಂಡ ನಂತರ ನೀರಾಯ್ತು ನೀರಿದೆ ಅಂದ ತಕ್ಷಣ ಅಲ್ಲಿ ಏನಾಗ್ಬೇಕು ಹಲವಾರು ಪ್ರಾಣಿಗಳು ಉದಯ ಆಗ್ಬೇಕಲ್ವಾ ಬ್ಯಾಕ್ಟೀರಿಯಾಗಳು ಉದಯಾದವು ಆಮೇಲೆ ಸಣ್ಣ 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 ಗಿಡಗಂಟಿಗಳೆಲ್ಲ ಆದವು ಆ ಗಿಡಗಂಟಿಗಳೇನಾದವು ದ್ವಿತೀಯ ಸಂಶ್ಲೇಷಣ ಮಾಡಿದವು ದ್ವಿತೀಯ ಸಂಶ್ಲೇಷಣೆ ಅಂದ್ರೆ ಏನು ದ್ವಿತೀಯ ಸಂಶ್ಲೇಷಣೆ ಅಂದ್ರೆ ಏನು ಫೋಟೋಸಿಂಥಿಸ್ ಅಂದ್ರೆ ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರು ಮಾಡ್ತಾವಲ್ಲ ಅದನ್ನ ಅದರಿಂದ ನಿಧಾನವಾಗಿ ನಿಧಾನವಾಗಿ ಒಂದೊಂದೇ ಒಂದೊಂದೇ ಪ್ರಾಣಿಗಳು ಸಸ್ಯಗಳೆಲ್ಲವೂ ಕೂಡ ಉದಯ ಆಗ್ತಾ ಆರಂಭ ಆಯಿತು ಓಸಿಯನ್ ಸ್ವೇರ್ ಸ್ಯಾಚುರೇಟೆಡ್ ಆಕ್ಸಿಜನ್ ವಿತ್ ಆಕ್ಸಿಜನ್ ಟೂ ಟೂ ಹಂಡ್ರೆಡ್ ಟೂ ತೌಸಂಡ್ ಮಿಲಿಯನ್ ಇಯರ್ಸ್ ಆಕ್ಸಿಜನ್ ಬಿಗ್ಯಾನ್ ಟು ಫ್ಲಡ್ ಇನ್ ಅಟ್ಮಾಸ್ಫಿಯರ್ ಅಂದ್ರೆ ಈ ಒಂದು ಆಕ್ಸಿಜನ್ ವಾತಾವರಣದಲ್ಲಿ ಬಂದು ಸೇರ್ಕೊಳ್ತು ಮುಂದೆ ಅಂತ ಹೇಳ್ತಾ ಇದಾರೆ ಇಲ್ಲಿ ದ್ವಿತೀಯ ಸಂಶ್ಲೇಷಣೆಯಿಂದ ನಮ್ಗೆ ಏನ್ ಸಿಕ್ತು ಅವು ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗೊಂಡ್ಕೊಂಡು ಸಸ್ಯಗಳ ಮದುವೆ ಆಕ್ಸಿಜನ್ ಹೊರಗಡೆ ಬಿಟ್ಟರು ಅದರಿಂದ ನಮಗೆ ಆಕ್ಸಿಜನ್ ಅಟ್ಮಾಸ್ಫಿಯರ್ ಅಲ್ಲಿ ಹೆಚ್ಚಾಯ್ತು ಓಟು ಅದನ್ನ ಅದರಿಂದ ಪ್ರಾಣಿಗಳು ಹುಟ್ಟಿದ್ವು ಭೂಮಿ ಮೇಲೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹೌದಲ್ವಾ ಅದರಿಂದನೇ ಅಲ್ವಾ ಭೂಮಿ ಮೇಲೆ ಉದಯ ಆಗೋದು ಪ್ರಾಣಿಗಳು ಇಲ್ಲಿದೆ ನೋಡಿ ಒರಿಜಿನ್ ಆಫ್ ಲೈಫ್ ಹೇಗೆ ಒಂದು ದ ಲಾಸ್ಟ್ ಫೇಸ್ ಆಫ್ ಅರ್ತ್ ರಿಲೇಟ್ಸ್ ಟು ಒರಿಜಿನ್ ಆಫ್ ಎವಲ್ಯೂಷನ್ ಆಫ್ ಲೈಫ್ ಇಟ್ ಕ್ಲಿಯರ್ ದಟ್ ಇನಿಷಿಯಲ್ ಇಸ್ ಅರ್ಥ ಈವನ್ ಅಟ್ಮಾಸ್ಫಿಯರ್ ಆಫ್ ಅರ್ತ್ ವಾಸ್ ನಾಟ್ ಕಂಡಿಸ್ಯೂ ಡೆವಲಪ್ಮೆಂಟ್ ಆಫ್ ಲೈಫ್ ಮೊದಲು ಇರಲಿಲ್ಲ ಚೆನ್ನಾಗಿ ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ನಿಂದ ಮಳೆ ಆಯ್ತು ಮಳೆ ಆದದ್ರಿಂದ ನೀರುಗಳಾದ ನೀರಿನಿಂದ ನಮಗೆ ಸಸ್ಯಗಳು ಉಟ್ಕೊಂಡು ಸಸ್ಯದಿಂದ ಆಕ್ಸಿಜನ್ ಬಂತು ಆಕ್ಸಿಜನ್ ನಿಂದ ನಮಗೆ ನಿಧಾನವಾಗಿ ನಿಧಾನವಾಗಿ ಲಿವಿಂಗ್ ಸಬ್ಸ್ಟೆನ್ಸ್ ಜೀವಿಗಳು ಆದವು ಮಾಡರ್ನ್ ಇಸ್ ಬಿಲೀವ್ ದಟ್ ಲೈಪ್ ಇಸ್ ಕೈಂಡ್ ಆಫ್ ಕೆಮಿಕಲ್ ರಿಯಾಕ್ಷನ್ ಕೆಮಿಕಲ್ ರಿಯಾಕ್ಷನ್ ಇಂದ ಇಲ್ಲಿ ಜೀವಿಗಳು ಉಟ್ಕೊಂಡಿದ್ದಾರೆ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ ಡ್ಯೂ ಟು ದ ಕೆಮಿಕಲ್ ರಿಯಾಕ್ಷನ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮಲಿಕ್ಯಲ್ಸ್ ವೇರ್ ಕಾಂಬೈನ್ ಇನ್ ಟು ಸರ್ಟಿನ್ ಫಾರ್ಮ್ ಹಿಚ್ ಗುಡ್ ಡೂಪ್ಲಿಕೇಟ್ ದೆಮ್ ಅಂದ್ರೆ ಇಲ್ಲಿ ತೋರಿಸ್ತೀನಿ ನಿಮಗೆ ಈ ಒಂದು ಕೆಮಿಕಲ್ ರಿಯಾಕ್ಷನ್ ಆದ್ರಿಂದ ಹೀಗೆ ಕಾಂಪ್ಲೆಕ್ಸ್ ಮಾಲ್ಯುಕ್ಯೂಲ್ ಫಾರ್ಮ್ ಆದವು ವಸ್ತುಗಳು ಫಾರ್ಮ್ ಆಗಿ ಅದರಿಂದ ಜೀವಿಗಳು ಉದಯ ಆದವು ಅಮಿಬಾ ರೀತಿಯಲ್ಲಿ ಬ್ಯಾಕ್ಟೀರಿಯಾ ರೀತಿಯಲ್ಲಿ ಜೀವಿಗಳು ಉದಯ ಅದು ಈ ರೀತಿ ಇದೆ ನೋಡಿ ಈ ರೀತಿ ಕೆಮಿಕಲ್ ರಿಯಾಕ್ಷನ್ ಅಂತ ಅಂದ್ರೆ ಈ ರೀತಿ ನಾವು ಹೈಸ್ಕೂಲ್ ನಲ್ಲಿ ಕಲ್ತಿರ್ತೀವಲ್ಲ ಏತ್ ಮತ್ತೆ ನೈನ್ ಸ್ಟ್ಯಾಂಡರ್ಡ್ ಇದೆಲ್ಲವೂ ಕೊಡುವ ಈ ರೀತಿ ನೋಡಿ ಭೂಮಿ ಒಳಗಡೆ ಇದ್ದಂತ ಗ್ಯಾಸ್ ಹೊರಗಡೆ ಬಂತು ಹೊರಗಡೆ ಬಂತು ಟು ಬಂತು ಹೈಡ್ರೋಜನ್ ಬಂತು ನೈಟ್ರೋಜನ್ ಬಂತು ಆಕ್ಸಿಜನ್ ಬಂತು ಆಮೇಲೆ ಆ ಹೀಗೆ ಹಲವಾರು ಬಂದು ಸೇರಿ 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 ಇದರಿಂದಾನೇ ಜೀವಿಗಳ ದೇಹ ರಚನೆ ಆಯ್ತು ನಮ್ ನಮ್ ದೇಹದಲ್ಲಿ ಇದೆಯಲ್ಲ ನಮ್ ದೇಹದಲ್ಲೂ ಕೂಡ ಕಾರ್ಬನ್ ಇದೆ ಕೆಲವು ಮೂಲೆಗಳಲ್ಲಿ ಆಕ್ಸಿಜನ್ ಇದೆ ನಮ್ ದೇಹದಲ್ಲೂ ಕೂಡ ಇವೆಲ್ಲ ಕೂಡ ಸೇರಿನೇ ನಮ್ ದೇಹ ರಚನೆ ಆಗಿದೆ ಅಲ್ಲ ಹೀಗೆ ದೇಹಗಳು ರಚನೆ ಆದವು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ಅದು ವಿದ್ಯಾರ್ಥಿಗಳು ನಿಮಗೆ ಅರ್ಥ ಆಗಿದ್ರೆ ಬೇಗ 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 ಎಸ್ ಅಂತ ಕಮೆಂಟ್ ಮಾಡಿ ವೆರಿ ಗುಡ್ ನೈಟ್ರೋಜನ್ ಎಪ್ಪತ್ತೆಂಟು ಪರ್ಸೆಂಟ್ ಇದೆ ಆಕ್ಸಿಜನ್ ಇಪ್ಪತ್ತು ಪರ್ಸೆಂಟ್ ಕಾರ್ಬನ್ ಡೈಆಕ್ಸೈಡ್ ಇಲ್ವಾ ಕಮ್ಮಿ ಇದೆ ಎಸ್ ಕಾರ್ಬನ್ ಡೈಆಕ್ಸೈಡ್ ಕಮ್ಮಿ ಇದೆ ಆರ್ಗ್ಯಾನ್ ಏನು ಆರ್ಗನ್ ಎಸ್ ಆರ್ಗಾನ್ ನೈಟ್ರೋಜನ್ ಆಕ್ಸಿಜನ್ ಆರ್ಗಾನ್ ಕಾರ್ಬನ್ ಡೈಆಕ್ಸೈಡ್ ಓಕೆ ವೆರಿ ಗುಡ್ ಆ ರೀತಿಯಲ್ಲಿ ನಮ್ಮ ರಚನೆಗಳು ಇದೆ ಇನ್ನೊಂದು ಬರುತ್ತೆ ಏನಂತ ಅಂದ್ರೆ ಟೈಮ್ ಸ್ಕೇಲ್ ಅಂತ ಬರುತ್ತೆ ಯಾವ್ಯಾವ ರೀತಿ ಉದಯ ಆಗಿದ್ದಾರೆ ಭೂಮಿ ಮೇಲೆ ಅಂತ ಅಂದ್ರೆ ಇದೊಂದು ಚಾರ್ಟ್ ಅನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ನಮ್ ನೋಟ್ಸ್ ನಲ್ಲಿ ಕೊಟ್ಟಿದೀವಿ ಮೊದಲು ಇಯಾನ್ಸ್ ಅಂತ ಕರೀತಾರೆ ಇಯಾನ್ಸ್ ಗಿಂತ ಚಿಕ್ಕದ್ದು ಎರಾ ಎರಾ ಗಿಂತ ಚಿಕ್ಕದ್ದು ಏನಿದು ಪಿರಿಯಡ್ ಗಿಂತ ಚಿಕ್ಕದ್ದು ಇಪೋಕ್ ಇಪೋ ಚಿಕ್ಕದ್ದು ಏಜ್ ಅಥವಾ ಇಯರ್ಸ್ ಓಕೆ ಆಗ ಏನೇನಾದ್ರು ಅಂತ ಇಲ್ಲಿ ಕೊಟ್ಟಿದ್ದಾರೆ ಇದನ್ನೆಲ್ಲವನ್ನು ಕೂಡ ನೀವು ಓದ್ಕೊಳ್ಬಹುದು ತುಂಬಾ ಸರಳವಾಗಿದೆ ಒರಿಜಿನ್ ಆಫ್ ಸ್ಟಾರ್ಸ್ ಸೂಪರ್ ಮೂನ್ ಬಿಗ್ ಬ್ಯಾಂಗ್ ಥಿಯರಿ ಎಲ್ಲ ಆಯ್ತು ಅದನ್ನ ಏನಂತ ಕರೀತಾರೆ ಇಯಾನ್ಸ್ ಅಂತ ಕರೀತಾರೆ ಓಕೆ ಏನಂತ ಕರೀತಾರೆ ಇಯಾನ್ಸ್ ಇವೆಲ್ಲವೂ ಕೂಡ ಈ ಟೈಮ್ ಅಲ್ಲಿ ಆಗಿದ್ವು ಇದಾದ ನಂತರ ಇವುಗಳಲ್ಲಿ ಚಿಕ್ಕ ಚಿಕ್ಕ ವಿಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ ಹಲವಾರು ವಿಭಾಗಗಳನ್ನ ಮಾಡಿದ್ದಾರೆ ಇವುಗಳ ಬಗ್ಗೆ ಎಲ್ಲಿ ಫಿಲಿಮ್ಸ್ ನಲ್ಲಿ ಕೇಳಲ್ಲ ನಿಮ್ಗೆ ಇಷ್ಟೆಲ್ಲ ಇಸ್ವಿ ನೆನ್ಪಿಟ್ಕೊಳ್ಳೋಕಾಗತ್ತಾ ಯಾರಿಗಾದ್ರೂ ಆಗಲ್ಲ ಅಲ್ವಾ ಸೊ ಇವುಗಳ ಎರ ಅಂತ ಕರೀತಾರೆ ಮೀಸೋಜೋಕೆರ ಓಕೆ ಪ್ಯಾಲಿಯೋಝೋವಿಕೆರಾ ಅಂತ ಕರೀತಾರೆ ಇವುಗಳಲ್ಲಿ ಸಣ್ಣ ಸಣ್ಣ ವಿಭಾಗಗಳ ಜುರಾಸಿಕ್ಕು ಆಮೇಲೆ ಡಿವೋನಿಯನ್ ಇದನ್ನ ಕೇಳಿದ್ರು ಒಂದ್ಸಾರಿ ಫಿಲಿಮ್ಸ್ ನಲ್ಲಿ ಕೇಳಿದ್ರು ಒಂದ್ಸಾರಿ ಸಾಮಾನ್ಯವಾಗಿ ಏನ್ ಕೇಳಿದ್ರು ಅಂತ ಅಂದ್ರೆ ಇವುಗಳನ್ನು ಏರಿಕೆ ಕ್ರಮದಲ್ಲಿ ಇಳಿಕೆ ಕ್ರಮದಲ್ಲಿ ಹೇಳಿ ಅಂತ ಹೇಳ್ತಾರೆ ಇಯರ್ಸ್ ಚಿಕ್ಕದು ಅದಕ್ಕಿಂತ ಇಪೋಕ್ ದೊಡ್ದು ಅದಕ್ಕಿಂತ ಪಿರಿಯಡ್ ದೊಡ್ಡದು ಅದಕ್ಕಿಂತ ಎರ ದೊಡ್ಡದು ಅದಕ್ಕಿಂತ ಇಯಾನ್ ದೊಡ್ಡದು ಸಾರಿ ಸೊ ಈ ರೀತಿ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ನಿಮಗೆ ಗೊತ್ತಿರಲಿ ಇನ್ನೊಂದ್ಸಾರಿ ಇಲ್ಲಿ ಹೇಳ್ಬಿಡ್ತೀನಿ ನೋಡಿ ಇಯಾನ್ಸ್ ಆಮೇಲೆ ನೆಕ್ಸ್ಟ್ ಏನು ಎರ ಇಪೋಕ್ ನೆಕ್ಸ್ಟ್ ಇಯರ್ಸ್ ಅಲ್ವಾ ನಾಲ್ಕು ವಿಭಾಗಗಳನ್ನ ನೀವು ನಡುವ ಒಂದು ಮಿಸ್ ಆಯ್ತು ಯಾವುದು ಪೀರಿಯಡ್ಸ್ ಅಲ್ವಾ ಎರಾ ಮತ್ತು ಎಪೋಕ್ ನಡುವೆ ಪೀರಿಯಡ್ಸ್ ಅಂತ ಬರುತ್ತೆ ಈ ರೀತಿ ಇಳಿಕೆ ಕ್ರಮ ಇದು ಇಳಿಕೆ ಕ್ರಮ ಅವುಗಳ ಅವಧಿ ಏನು ವರ್ಷಗಳ ಅವಧಿಯಲ್ಲಿ ಅದನ್ನ ಕರೀತಾರೆ ಸೊ ಇವತ್ತಿನ ಕ್ಲಾಸ್ ಇಷ್ಟು ಟಾರ್ಗೆಟ್ ಅನ್ನು ನಾವು ಮಾಡ್ಕೊಂಡು ಬಂದಿದ್ವಿ ಸರಿಯಾಗಿ ಎಂಟು ಗಂಟೆಗೆ ಕ್ಲಾಸನ್ನ ಮುಗಿಸ್ತಾ ಇದ್ದೀವಿ ಆ ವಿದ್ಯಾರ್ಥಿಗಳೇ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಯಾರು ಕೋರ್ಸ್ ಜಾಯ್ನ್ ಆಗಿದ್ರೆ ಅವರು ನೀವು ಮೆಂಟರ್ಶಿಪ್ ಗ್ರೂಪ್ ನಲ್ಲಿ ಡೌಟ್ ಅನ್ನ ಕೇಳಬಹುದು ಮತ್ ಯಾರು ಜಾಯ್ನ್ ಆಗಿಲ್ಲ ಕೋರ್ಸ್ ಗೆ ಅವರು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತೀವಿ ಕ್ಲಾಸ್ ಅಂಡ್ ಡೆಮೋ ಕ್ಲಾಸ್ ಕೇಳಿ ಸರಿಯಾಗಿ ಎರಡು ಗಂಟೆ ನಿಮಿಷಕ್ಕೆ ನಮಸ್ಕಾರ